ವಿಶ್ವ ಹಾವು ದಿನಾಚರಣೆ ಅಂತ ಅರಕಲಗೂಡಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜನ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಮಾಡ್ತಿದ್ದಾರೆ ನೋಡ್ರಿ. ಇವತ್ತು ತಾರೀಕು 26 ಜುಲೈ ತಿಂಗಳಲ್ಲಿ ಇದೀವಿ, ಇನ್ನು ಆಗಸ್ಟ್ ಬಂದಿಲ್ಲ. ಹಿಂಗ್ ಒಂದಷ್ಟು ಇದಾಕೊಂಡಿದ್ದಾರೆ. 11 ಗಂಟೆ ಶೆಡ್ಯೂಲ್ ಕೊಟ್ಟಿದ್ರು, ಇದು ಟೈಮ್ 11 ಗಂಟೆ ಆಗೋಯ್ತು ನೋಡ್ರಿ. ನನ್ನ ಗಡಿಯಾರ ತೋರಿಸ್ತೀನಿ ಇಲ್ಲಿ 11:30 11:30 ಮೇಲ್ಗಡೆ 5 ನಿಮಿಷ ಆಯ್ತು. ಇಲ್ಲಿ ನಮ್ಮ RFO ಮೇಡಮ್ ಸ್ಟಾರ್ಟ್ ಮಾಡ್ತೀವಿ ಪ್ರೋಗ್ರಾಮ್ ಅಂತವ್ರೆ, ಸ್ಟೇಜ್ ಮೇಲೆ ಒಬ್ರು ಜನ ಇಲ್ಲ, ಬಂದಿಲ್ಲ. ಎಲ್ಲ ಮಳೆ ಸಿಕ್ಕಾಬಡೆ, ನೀವೆಲ್ಲ ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳನ್ನ ಕರ್ಕೊಂಡ್ಬಂದು ಇಲ್ಲಿ ಕೂರ್ಸ್ಕೊಂಡಾರೆ ಹೊರತು ಯಾರೂ ಅವರೇ ವಾಲಂಟಿಯರ್ ಅಲ್ಲಿ ಬಂದಂಗೆ ಕಾಣೋದಿಲ್ಲ. ನಿಮ್ಮೂರ್ ಯಾವ್ದವ್ರು? ನಿಮ್ಮೂರ್ ಯಾವ ಏನ್ ಓದ್ತಾ ಕಾಲೇಜ್ ಸ್ಕೂಲ್? ಯಾವ ಕಾಲೇಜ್? ಬೈಜೂಸ್ ಬಾಯ್ಸ್ ಜೂನಿಯರ್ ಕಾಲೇಜ್, ಗವರ್ಮೆಂಟ್ ಕಾಲೇಜಾ? ಇಲ್ಲಿ ಹಿಂದ್ಗಡೆ ಬಂದವು ಲವಲ್ಲ ನಿಮ್ ಕಾಲೇಜ್ ಅವ? ಇವರು ಈ ಕಡೆ ಬಂದಿರೋರು ಎಲ್ಲ ಸೇಮ್ ಕಾಲೇಜ್? ಇಲ್ಲಿ ಗವರ್ಮೆಂಟ್ ಕಾಲೇಜ್ ಮಕ್ಕಳು ಬಿಟ್ರಿ, ಇನ್ಯಾರು ಪ್ರೈವೇಟ್ ಕಾಲೇಜ್ ಇದಾರೆ ಇಲ್ಲಿ? ಇಲ್ಲ ಮತ್ತೆ ನಿಮ್ಗೆಲ್ಲ ಸ್ಕೂಲಿಗೆ ಕಾಲೇಜ್ಗೆ ರಜಾ ಕೊಟ್ಟಿದ್ರಲ್ಲ, ಅಂತದ್ರಲ್ಲಿ ನಿಮ್ನ ಹೆಂಗ್ ಹಿಡ್ಕೊಂಬಂದ್ರು ಇವ್ರು ಜನ? ನಿಮಗೆ ಇನ್ಫಿಮೇಶನ್ ಕೊಟ್ಟಿದ್ ಯಾರು ಈ ಪ್ರೋಗ್ರಾಮ್ ಇಲ್ಲೊಂದು ಹಿಂಗೊಂದುಂಟು ಅಂತಂದ್ಬಿಟ್ಟು? ಅಂದ್ರೆ ನಿಮ್ಗೆ ಹಿಂಗೆ ವಿಶ್ವ ಹಾವು ದಿನಾಚರಣೆ ಒಂದು ಮಾಡ್ತೀವಿ 26 ಜುಲೈ ಅಂತ, ಇವತ್ತು 26 26 ಜುಲೈ ಮಾಡ್ತಿದೀವಿ ಅಂತಂದ್ಬಿಟ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ ಯಾರು ನಿಮ್ಗೆ? ಜೋರಾಗಿ ಮಾತಾಡುವ ಯಾರು ಸರ್? ಯೂನಿಫಾರ್ಮ್ ಹಾಕೊಂಡಿದ್ರು, ಕ್ಯಾಶುಯಲ್ ವೇರ್ ಅಲ್ಲಿ ಬಂದಿದ್ರು? ಒಟ್ಟಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತಲ್ಲರೂ ಪತ್ತೆ ಮಾಡ್ಕೊಂಡ್ರ? ಯಾವತ್ತು ಬಂದಿದ್ರು? ಜುಲೈ 15 ಕೊಟ್ಟವ್ರಿ ಇನ್ಫಾರ್ಮೇಶನ್ ಅಂದ್ರು ಬಂದಿರೋದು ಇಷ್ಟೇ ಜನ ನೋಡ್ರಪ್ಪ. ನೀವ್ಯಾವ ಕಾಲೇಜ ಮಕ್ಕಳೇ? ಬಾಯ್ಸ್ ಜೂನಿಯರ್. ನಿಮಗೆಲ್ಲ ಯಾವತ್ ಹೇಳಿದ್ರು ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜನ ಹಿಂಗೊಂದು ಪ್ರೋಗ್ರಾಮ್ ಮಾಡ್ತಿದ್ವಿ ಅಂತ? ಯಾವತ್ ಹೇಳಿದ್ರಪ್ಪ? ಇವತ್ ಹೇಳಿದ್ರಂತೆ. ಸೊ ಇಲ್ಲಿ ಶಾಬಾಷ್, ಈ ಹುಡುಗ ಒಬ್ಬ ಸತ್ಯ ಹೇಳ್ದ ನೋಡ್ರ. ಇವತ್ ಹೇಳಿದ್ರಂತೆ. ಇವತ್ ಈ ನಿನ್ನ ಹೆಸರೇನಪ್ಪ? ರಾಜು ಅನ್ನೋ ಒಬ್ಬ ಹುಡುಗ ಅಪ್ಪಟ ಸತ್ಯ ಹೇಳ್ದೆ. ಯಾಕಂದ್ರೆ ಹೇಳಿದ್ರೆ ನಾನು ಇಲ್ಲಿ 11 ಗಂಟೆಗಿಂತ ಮುಂಚೆಲೇ ಬಂದಿದ್ದೆ. ಅವಾಗ ಯಾರು ಜನ ಇಲ್ವಲ್ಲಪ್ಪ ನಿಮ್ ಪ್ರೋಗ್ರಾಮ್ಗೆ, ಸ್ಟೇಟ್ ಗವರ್ಮೆಂಟ್ ಫಂಡಿಂಗ್ ಮಾಡ್ಕೊಂಡು ಏನು ಮಾಡ್ತಿದ್ದೀನ ಅಂತ ನಾನು ಕೇಳಿದೆ. ನಮ್ಮ ಇಲ್ಲೊಬ್ರು ಯಾರು ಫಾರೆಸ್ಟ್ ಆಫೀಸಿಯಲ್ಸ್ ಯಾರಿದ್ರು ಅವ್ರನ್ನ, ಅವ್ರು ಹೇಳ್ತಾರೆ ಸ್ಟೇಟ್ ಗವರ್ಮೆಂಟ್ ಇಂದ ಫಂಡಿಂಗ್ ಅಂತ ಹೇಳಿದ್ರೆ ಹಾಸನ್ ಡಿಸಿದು ಫಂಡಿಂಗ್ ಅಲ್ಲಿ ಇಂಥದೊಂದು ಪ್ರೋಗ್ರಾಮ್ ನಡೀತದೆ. ದೇವ್ರೆ, ವಿಶ್ವ ಹಾವು ದಿನಾಚರಣೆ ಅಂತ ಒಂದು ಇದೆ ಅಂತ ನನಗೆ ಭಗವಂತ ನಾಣೆಗಳು ಗೊತ್ತಿರಲಿಲ್ಲ. ಇದೇ ಫಸ್ಟ್ ಇದು ನೋಡಕ್ಕಂತಾನೆ ಬಂದಿದ್ದೀನಿ. ಏನ್ ಮಾಡ್ತಾರೆ ಈ ಪ್ರೋಗ್ರಾಮ್ ಅಲ್ಲಿ ಜನ? ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮ್ಮ RFO ನಿಂತಿದ್ದಾರೆ ನೋಡ್ರಿ, ಹೇಳಿ ಮಾಚಮ್ಮ ಯೇಶ್ಮಾ ಮಾಚಮ್ಮ ಅವ್ರು ನಿಂತ್ಕೊಂಡಿದ್ದಾರೆ. ಅವ್ರು ಯಾರೋ ಅವ್ರದು ಫಾರೆಸ್ಟ್ ಗಾರ್ಡ್ ಜೊತೆ ಅನ್ಸುತ್ತೆ, ಅವ್ರದ್ದೇನು ಐಡೆಂಟಿಟಿ ನಂಗೆ ಗೊತ್ತಿಲ್ಲ. DRFO ಅಂತ ಇಲ್ಲೆಲ್ಲೂ ಕಾಣಿಸ್ತಿಲ್ಲ. ಇಲ್ಲಿ ಹೈಯೆಸ್ಟ್ ಆಫೀಸರ್ಸ್ ಇರೋದು ಯೇಶ್ಮಾ ಮಾಚಮ್ಮ ಒಬ್ಬರೇ, ಇನ್ಯಾರು ಇಲ್ಲ. ಇವ್ರು ಯಾರೋ ರೈತರ ಮುಖಂಡದವ್ರು ಯಾರೋ ಜನ ಬಂದ್ರು. ಈಗ ಅಂದ್ರೆ 12:45 ಇವ್ರು ಬಿಟ್ರೆ ಇನ್ಯಾರು ಜನ ಇಲ್ಲ. ಹಾ, ಇಲ್ಲೊಬ್ರು ಪೊಲೀಸರಿದ್ದಾರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಲ್ಲಿ. ಕರ್ನಾಟಕ ಸ್ಟೇಟ್ ಪೊಲೀಸ್ ಅಪ್ಪ, ಕರ್ನಾಟಕ ಸ್ಟೇಟ್ ಪೊಲೀಸ್ ಜನ ನೀವು? ಫಾರೆಸ್ಟಾ? ಅಯ್ಯಪ್ಪ ಫಾರೆಸ್ಟ್. ಇದು ಡಬಲ್ ಸ್ಟಾರ್ ಅಂದ್ರೆ ಏನರ್ಥ? ಎ ಆರ್ ಎಫ್ ಓ ಅಂದ್ರೆ DRFO ಗಿಂತ ದೊಡ್ಡವರ ಅಲ್ಲ? ಎ ಆರ್ ಎಫ್ ಓ ಅಂದ್ರೆ DRFO ಗಿಂತ ಸಣ್ಣವರು. ಇವರು RFO ಮೇಡಮ್ ಅಂದ್ರೆ ಇನ್ಯಾರು ಇಲ್ಲಿ ಇಲ್ಲ, ಹೈಯರ್ ಅಥಾರಿಟಿ. ಇಲ್ಲಿಬ್ರು VIPಗಳು ಕೂತ್ಕೊಂಡಿದ್ದಾರೆ ಆಡಿಯನ್ಸ್ ಅಲ್ಲಿ. ನಿಮ್ಮ ಪರಿಚಯ ಹೇಳಿ ಅಂದ್ರೆ ಹೇಳ್ತೀರಾ? ಹೇಳ್ರಿ ನಿಮ್ಮ ಪರಿಚಯ. ನಿಮ್ಮ ಪರಿಚಯ ಕೇಳ್ತಾ ಇದ್ದೀನಿ ಸರ್. ಹೆಸರೇಳಿ? ಯೋಗಣ್ಣ ಅಂತ ಹೇಳಿ. ಯೋಗಣ್ಣ ಕುಮಾರಸ್ವಾಮಿ. ಈ ಸರ್ ತಮ್ಮೇಗೌಡ ಅಂತ ಸಾಬ್ರೆ. ಈ ಮೂರು ಜನಕ್ಕೂ ಹಿಂಗಂತ ಒಂದ್ ಮಾಡ್ತಿದೀವಿ ಪ್ರೋಗ್ರಾಮ್ ಅಂತ ಯಾರು ಬಂದು ಹೇಳಿದ್ರು? ಯಾವತ್ತು ಹೇಳಿದ್ರು? ಯಾವತ್ತು ಹೇಳಿದ್ರು? ಮೂರು ದಿನ ಹೇಳಿ. ನಿಮ್ಗೆ ಹಿಂದೆ ಪ್ರೋಗ್ರಾಮ್ ಫಿಕ್ಸ್ ಆಗಿತ್ತು ಅಲ್ಲಿ. ನಿಮಗೆ ಯಾವತ್ತು ಹೇಳಿದ್ರು ಅಷ್ಟು ಹೇಳ್ರಿ ಸರ್. ಮೂರು ದಿನದಿಂದ ಕಡೆ ಹೇಳಿದ್ರು ನಿಮ್ಗೆ? ನೋಡ್ರಿ ಸ್ಟೇಟ್ ಫಂಡ್ ಅಲ್ಲಿ ಅಲ್ಲ
ನಿಮ್ಮ ಊರಲ್ಲ ಹಳ್ಳಿ ಜನಗಳು ಅವುಗಳನ್ನ ಸಾಯಿಸ್ತಾರಿಲ್ವೋ ಕಂಡ ಕಂಡ ಕಡೆ ಸಾಯಿಸ್ತಾರಿಲ್ವೋ? ಈ ಪ್ರೋಗ್ರಾಮ್ ಹೋದರ್ಶ ಮಾಡಿದ್ರ ಅಲ್ಲ ಈ ಪ್ರೋಗ್ರಾಮ್ ಇದು ವಿಶ್ವ ವಿಶ್ವ ಅಂದ್ರೆ ವರ್ಲ್ಡ್ಗೆಲ್ಲ ಪ್ರಪಂಚಕ್ಕೆಲ್ಲ ನಮ್ ದೇಶಕ್ಕೆ ಅಷ್ಟೇ ಸಪರೇಟ್ ಅಲ್ಲ. ಇಲ್ಲೊಬ್ರು ಯಾರೋ ಸರ್ ಬಂದ್ರು ತಡ್ರಿ. ಹಂಗಾಗಿ ಹೋದರ್ಶನ ಮಾಡಿರ್ಬೇಕಾಗಿತ್ತಲ್ವೇನ್ರಪ್ಪ? ಅಂದ್ರೆ ಹೋದರ್ಶ ತಪ್ಪೋಗಿದೆ ಯಾಕೆ? ನೀವ್ ಹೇಳ್ಬೇಕು ನೋಡ್ರಿ, ದೊಡ್ಡ ದೊಡ್ಡ ಮನುಷ್ಯರಲ್ವಾ ನೀವೆಲ್ಲ ನೋಡ್ರಿ, ಕಾರ್ಯಕರ್ತರು. ನೀವ್ ಯಾವ್ದೋ ಪಾರ್ಟಿ ಕಾರ್ಯಕರ್ತರು, ಮೂರು ಜನ ಒಟ್ಟಿಗೆ ಕೂತಿದಿರ ಅಂದ್ರೆ ಒಂದೇ ಪಾರ್ಟಿ ಇರ್ತೀರಾ? ಜೆಡಿಎಸ್ ಕರೆಕ್ಟ್, ಹಸಿರು ಇದಾಕೊಂಡ್ ಬಂದ್ರು ಜೆಡಿಎಸ್ ಅದು ತೆನೆ ಹೊತ್ತ ಮಹಿಳೆ ಜಗ ಪಾರ್ಟಿ ಜನ ನೀವು ಅಂತ. ನೀವು ಇಷ್ಟೇ ಬಂದಿದ್ರಲ್ಲ, ಬಾಕಿ ಪಾರ್ಟಿ ಜನ ಎಲ್ಲ ಎಲ್ಲಿ? ಅಂದ್ರೆ ನಿಮ್ಮ ಹತ್ರ ಎಲ್ಲ ಕಾರ್ಗಳಿರ್ತಾವ ಬರ್ಬೋದು ನೀವು. ನಿಮ್ಮ ಹತ್ರ ಎಲ್ಲ ಕಾರ್, ನೀವು ದೊಡ್ಡ ಮನುಷ್ಯರು, ಎಷ್ಟು ದೊಡ್ಡ ಮನುಷ್ಯರು ಅಂದ್ರೆ ನಿಮಗೆಲ್ಲ ಕಾರ್ಗಳ ವ್ಯವಸ್ಥೆ ಮಾಡಿರ್ತಾರೆ. ಏಯ್, ಇಲ್ಲೊಬ್ರು ದೊಡ್ಡ ಸರ್ ಬಂದ್ರೆ ಕಣ್ರಪ್ಪ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ರಾಜೇಶ್ ಅಂತ ಅನ್ಬಿಟ್ಟು ಇವರೊಬ್ರು ಬಂದ್ರು ನೋಡ್ರಿ. ಇನ್ನೊಬ್ರು ಫ್ರೆಶ್ ಅಫಿಷಿಯಲ್ ನಮ್ಮ ತಾಲೂಕಿಗೆ ಟಾಪ್ ಅಫಿಷಿಯಲ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇವರು. ಈಗ ನಮ್ಮ ಯಶ್ಮಾ ಮಾಚಮ್ಮ ಅವ್ರನ್ನ ಬಿಟ್ರೆ, ಡಿಆರ್ಎಫ್ ಶಂಕರ್ ಅಲ್ಲಿ ಪಕ್ಕದಲ್ಲಿ ಈ ಕಂಡ್ರು, ಅವ್ರನ್ನ ಬಿಟ್ರೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂತ ಯಾರು ಮಾಡ್ತಾರೋ ನಮ್ಮ ಅರ್ಕುಲ್ ಗುಡು ಅವ್ರಿಗೆ ಇಲ್ಲೊಬ್ರು ಕುಂತಾರೆ, ಇವರು ರಾಜೇಶ್ ಅಂತ. ಅವನೇ ಅವ್ರ ಟೈಮಿಗೆ ಸರಿಗೆ ಬಂದವ್ರು ಆಲ್ಮೋಸ್ಟ್ ಅರ್ಧ ಗಂಟೆ ಡಿಲೇ ಆಗಿದೆ. ಯಾಕೆ 11 ಗಂಟೆ ಅಲ್ವಾ ಕರೆದಿದ್ರು? ಇಲ್ಲಿ ಇಲ್ಲಿ ವಿಐಪಿನೇ ಬಂದಿಲ್ಲ ನೋಡ್ರಿ, ಡಯಾಸ್ ಎಲ್ಲ ಖಾಲಿ, ಡಯಾಸ್ ಖಾಲಿ ಅಂದ್ರು ನಮ್ಮ ಮಾಜಮ್ಮ ಮೇಡಮ್ ಈಗಲೇ ಒಪ್ಪು ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಕುಂತಾರಂತೆ ನೋಡ್ರಿ. ಇವಲೆ ವಿಐಪಿಗಳನ್ನೇ ಕರೀದಲೆ ಡಯಾಸ್ ಮೇಲೆ ಯಾರು ಕೂತ್ಕೋಬೇಕಿದ್ದಿ? ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡ್ಬಿಟ್ಟು ಅವ್ರಿಂದಲೇ ಇವ್ರು ಸ್ಟಾರ್ಟ್ ಮಾಡ್ತಾರಂತೆ. ಇವ್ರು ತಹಸೀಲ್ದಾರ್ ಬರಕಿಲ್ವಂತೆ ರಾಜೇಶ್, ತಹಸೀಲ್ದಾರ್ ಬರೋದಿಲ್ವಂತೆ. ನಮ್ ತಹಸೀಲ್ದಾರ್ ಆಳ ಇರುತ್ತೆ, ಆಳದ ಯಾವ ಜನನ ಇರಕಿದಾರೆ? ಇದು ಸ್ಟೇಟ್ ಫಂಡೆಡ್ ಪ್ರೋಗ್ರಾಮ್ ಇದು, ಅವರೇ ಬರಬೇಕಾಗಿತ್ತು ಫಸ್ಟ್. ಯಶ್ಮಾ ಮಾಜಮ್ಮ ಅವ್ರಿಗಿಂತ ಮುಂಚೆಗಡೆ ಅವ್ರು ಬರಬೇಕಾಯ್ತು ಫಸ್ಟ್ ಅಲ್ವಾ? ನೋಡ್ರಿ ಇಲ್ಲ, ಏನ್ ಮಾಡೋಣ ನೋಡ್ರಿ, ಹಸಿರು ಶಾಲೆಗಳು ಅಲ್ಲೊಂದಷ್ಟು ಜನ ಕೂತಾರೆ. ಅವ್ರು ನಿಮ್ ಪಾರ್ಟಿನೇ, ನಿಮ್ ಪಾರ್ಟಿನೇನ ಸರ್? ಅಂದ್ರೆ ನಿಮ್ಮ ಕಾರ್ಯಕರ್ತರನ್ನ ಅಂತ ಕೇಳ್ದೆ. ಹೂ ಅಟ್ಟಿಗೆ ಒಟ್ಟಿಗೆ ಪೂರಾ ಚೇರ್ಗಳನ್ನ ಫಿಲ್ ಮಾಡಿಸಿದ್ರು ಯಾವಾಗ ಸ್ಕೂಲಿಂದ ಕಾಲೇಜಿಂದ. ಸ್ಕೂಲು ಕಾಲೇಜುಗಳಿಗೆ ಡಿಸಿ ಮೇಡಮ್ ರಜಾ ಕೊಟ್ಟಿದ್ರು. ಇವ್ರು ಎಕ್ಕಡೆಯಿಂದ ಬಂದ್ರೋ, ಯಾರ ಕರ್ಕ ಬಂದ್ರೋ, ಎಲ್ಲಿಂದ ಬಂದ್ರೋ, ಒಂದು ಏ ನಿಮ್ಮಲ್ಲ ಆಟೋದಲ್ಲಿ ಬಂದ್ರ ಬಸ್ಸಲ್ಲಿ ಬಂದ್ರವ್ವ? ಹೆಂಗ್ ಬಂದ್ರಿ ಅರ್ಕಲ್ ಗುಡಿಗೆ, ಹೆಂಗ್ ಬಂದ್ರಿ? ಏ ನೀವೆಲ್ಲ ದೂರ 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 ಇರ್ತಾರೆ ಅರ್ಕಲ್ ಗುಡಿ ಜನ, ನೀವತ್ತು ಹಳ್ಳಿಯಿಂದ ಬಂದಿದ್ದೀರ ನೋಡ್ರಿ. ಇಲ್ಲೊಬ್ರು ಹಳ್ಳಿ ಹೆಂಗ್ ಬಂದ್ರವ್ವ? ಹೆಂಗ ಬಸ್ ಎಲ್ಲಿ ಓಡಾಡ್ತಾವೆ ಅಮ್ಮ? ಅಲ್ಲ ಬಸ್ಗಳೊಳಗಡೆ ಪಾಸ್ ಪಾಸ್ ಅದು ಅಲೌಡ್ ಇಲ್ಲ. ನೀವು ಸ್ಪೆಷಲ್ ಬಸ್ ಅಲೌಡ್ ಇಲ್ಲ ಪಾಸ್, ನನಗೆ ಚೆನ್ನಾಗ್ ಗೊತ್ತು ಆಯ್ತಾ, ಅಲೌಡ್ ಇಲ್ಲ. ಹಂಗಾಗಿ ನೀವು ದುಡ್ಡು ಕೊಟ್ಟು ಬಂದಿದ್ದೀರಾ? ಅದೇ ಆಧಾರ್ ಕಾರ್ಡ್ ತೋರಿಸಿ ಬಂದಿದ್ದೀರಾ? ಅದು ಹೆಣ್ಮಕ್ಳಿಗೆ ಮಾತ್ರ, ಗಂಡ್ ಮಕ್ಳಿಗಿಲ್ಲ. ಅಂದ್ರೆ ಗಂಡಸ್ರು ಇಷ್ಟ ಗಂಡ್ ಮಕ್ಳು ಇಷ್ಟೊಂದ್ ಜನ ಇದ್ರಲ್ಲ, ಇವರೆಲ್ಲ ಹೆಂಗ್ ಬಂದ್ರು ಹಾಗಾರೆ? ಯಾವಾರ ಜೀಪ್ ಗೀಪ್ ಅಲ್ಲಿ ಬಸ್ಗಿಸಲಿ ತುಂಬಿಸ್ಕೊಂಡು ಕರ್ಕೊಂಡ್ ಬಂದ್ರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು? ಹೌದೇನ್ರು, ಸತ್ಯ ಹೇಳ್ರಿ. ಇದಕ್ಕೆ ಇಷ್ಟೊಂದ್ ಅಪ್ಪರ ಜನ ಎಲ್ಲೇ ಒಟ್ಟಿಗೆ ಹೆಂಗವ ಬರಕಾಯ್ತು? ಕಾಲೇಜಿಗೆ ರಜಾ ಅಲ್ವೇನೆ ಅಮ್ಮ? ಸ್ಕೂಲು ಶಾಲಾ ಕಾಲೇಜುಗಳಿಗೆ ರಜಾ? ಡಿಸಿ ಹೇಳಿದ ಮೇಲ್ಗಡೆ ನಿಮ್ಮ ಕಾಲೇಜ್ ನಡೆಸ್ತಾ ಇರೋ ಪ್ರಿನ್ಸಿಪಾಲ್ ಸಿಗಾಕೊಂಡ್ಬಿಡ್ತಾರೆ ಶಿವ ಅಂತ. ಡಿಸಿ ಮೇಡಮ್ ಹೇಳಾಗಿದೆ ರಜಾ ಶಾಲಾ ಕಾಲೇಜುಗಳಿಗೆ, ಇವ್ರು ಯಾರು ವೈಲೇಟ್ ಮಾಡ್ಬಿಟ್ಟು ನಿಮಗೆ ಕರ್ದಾರೆ ಕಾಲೇಜ್ಗೆ? ಇಲ್ಲ ಪೇಪರ್ ಓದ್ ಪೇಪರ್ ಪೇಪರ್ ಓದ್ಬೇಕು, ನ್ಯಾಯ ನಿಧಿಲಿ ನೆನ್ನೆದು ಮೊನ್ನೆದು ಎಲ್ಲ ಪೇಪರ್ ಓದಿ ಗೊತ್ತಾಗತ್ತೆ. ಆಯ್ತಾ, ಹಿಂಗೆಲ್ಲ ಸುಳ್ಳು ಸುಳ್ಳು ಎಲ್ಲ ಸ್ಟೇಟ್ಮೆಂಟ್ ಕೊಡ್ಬಾರ್ದು. ನಿಮ್ ಪ್ರಿನ್ಸಿಪಾಲ್ ಸಿಗಾಕತ್ತಾರ ಮೇಲೆ ಜೋಪಾನ ಇಂತಿಂತವ್ರು ಕಂಡ್ರ ಜನ ಅಂತೂ. ನಾನು ಬಂದಿದ್ದೀನಿ ಇಲ್ಲಿ ಹಾಸನದಿಂದ, ದೊಡ್ಡ ಮನುಷ್ಯರು ಯಾರೋ ಬರ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಂತ ನಾನು ಬಂದಿದ್ದೀನಿ ಇಲ್ಲಿಗೆ. ಇಲ್ಲಿ ನಡೆದಿರೋ ರಂಪಗಳು ನೋಡ್ರಿ, ಶುರು ಮಾಡಿದ್ರು ಡಯಾಸ್ ಖಾಲಿ. ಹಾ ನಮಸ್ಕಾರ. ವಿಶ್ವ ಹಾವುಗಳ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ದಯಮಾಡಿ ವೇದಿಕೆ ಮುಂದಿರುವ ಗಣ್ಯರು ಆಗಮಿಸಿದ್ದಕ್ಕಾಗಿ ಕೋರ್ಕೊಳ್ತಾ ಇದ್ದೀನಿ. ಶ್ರೀಯುತ ರಾಜೀವ್ ರಿಸರ್ಚ್ ಅಸೋಸಿಯೇಟ್ ರಾಷ್ಟ್ರೀಯ ಜೈವಿಕ ವಿಜ್ಞಾನ ಕೇಂದ್ರ ಬೆಂಗಳೂರು, ನವೀನ್ ರಾವತ್ ಸರ್ ಉಪವಾಲಯಾಧಿಕಾರಿ, ನಾಗರಹೊಳೆ ಭೂಮಿ ಸಂರಕ್ಷಿತ ಪ್ರದೇಶ ದಯಮಾಡಿ ವೇದಿಕೆ ಮೇಲೆ ಬರಬೇಕಂತ ಕೇಳಿಕೊಳ್ಳುವುದು.
ಅವ್ರ ಇಲಾಖೆ ಹಾ ಈಗೊಬ್ರು ಸರ್ ಬಂದ್ರು ಇವ್ರು ಯಾರು ಅಂತಲೂ ದಿಲೀಪ್ ಅಂತ ದಿಲೀಪ್ ಸರ್ ಇವ್ರು ಎಲ್ಲಿಗೋ ಗೊತ್ತಿಲ್ಲ ರಾಜೇಶ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಸೊ ಇನ್ನೊಬ್ರು ಸಿಗ ಬಂದ್ರು ಶೇಷಣ್ಣ ಅವರು ಮಾದಾಪುರ ಗ್ರಾಮಾಧಿ ಸಮಿತಿಯ ಅಧ್ಯಕ್ಷರು ಇವರು ಸಹ ವೇದಿಕೆ ನೆಲೆಗೊಳ್ಳಬೇಕು ಹಾಗೆ ಬೈಲಿಗೌಡರು ಕಾರ್ಯಾಧಿ ಗ್ರಾಮಾಧಿ ಸಮಿತಿಯ ಅಧ್ಯಕ್ಷರು ಶ್ರೀಯುತ ತಮ್ಮೇಗೌಡರು ಕನ್ನಡಿ ಗ್ರಾಮಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ವೇದಿಕೆ ನೆಲೆಗೊಳ್ಳಬೇಕಂತ ಕೇಳಿಕೊಂಡಿದ್ದೀನಿ ಗುರುಪರವರು ಸತ್ಯವನ ಗ್ರಾಮಾಧಿ ಸಮಿತಿಯ ಅಧ್ಯಕ್ಷರು ವೇದಿಕೆ ನೆಲೆಗೊಳ್ಳಬೇಕಂತ ಕೇಳಿಕೊಂಡಿದ್ದೀನಿ ತಹಸೀಲ್ದಾರ್ ಇಲ್ಲ ತಹಸೀಲ್ದಾರೇ ಇಲ್ಲ ಏನಂತ ಇಟ್ ಗಾಟ್ ಫಿಲ್ಡ್ ಅಪ್ ವಿತೌಟ್ ದ ತಹಸೀಲ್ದಾರ್ ಪ್ರೆಸೆನ್ಸ್ ಆಫ್ ತಹಸೀಲ್ದಾರ್ ಆಫ್ ಅರ್ಕಲಗೋಡು ಅವರು ಬರೋದಿಲ್ಲ ಲೇಟ್ ಆಗುತ್ತವೆ ಏನು ಅಂತ ಹೇಳಿದ್ರಂತೆ ಜನ ನೋಡ್ರಿ ಇವ್ರು ಬರೋದಿಲ್ಲ ಯಾಕೆಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಏನೋ ನಾವು ಬರೆದಿದ್ದೀವಿ ಇಂಟಿಮೇಷನ್ ಅಂತ ಹೇಳ್ತಾರೆ ಒಂದು ನನ್ನದೊಂದು ಕೇಸ್ ಆ ವಿಚಾರಕ್ಕೆ ಆ ಮಹಾಶಯ ಬರೋದೇ ಇಲ್ಲ ರಿಪ್ಲೈನು ಮಾಡೋದಿಲ್ಲ ಇವರು ಹಾಸನದಿಂದ ಇವ್ರ ಯಾಕ ಯೂನಿಫಾರ್ಮ್ ಹಾಕೊಂಡ ಅಲ್ಲ ಇವರೇನು ಸಂಘ
ಇದಕ್ಕೆ ನೀರಿನ ಮುಖಾಂತರ ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ. ಲ್ಯಾಂಪ್ ಹಚ್ಚಿದ್ದಾರೆ ಸರ್ ಇವಾಗ, ಇವ್ರು ನಮಗೆ ಬೇಕು ರಾವತ್ ಹಾಸನದಿಂದ ಬಂದಿದ್ದಾರಲ್ಲ ಅವರು ಹೊಸ ಆಫೀಸರು. ನನಗೆ ಇನ್ನು ಇಂಟ್ರೊಡಕ್ಷನ್ ಆಗಿಲ್ಲ, ಇಂಟ್ರೊಡಕ್ಷನ್ ಮಾಡ್ಕೋಬೇಕು. ನವೀನ್ ರಾವತ್ ಈಸ್ ಹಿಸ್ ನೇಮ್. ಇದು ಗಿಡಕ್ಕೆ ನೀರು ಹಾಕ್ಬಿಟ್ಟು ಮಾಡ್ತಾರಂತೆ, ಹೊಸ ತರ ಇನಾಗ್ರೇಷನ್ ಐಡಿಯಾ. ಲೈಕ್ ಲೈಟಿಂಗ್ ದ ಲ್ಯಾಂಪ್ ದೇ ಆರ್ ವಾಟರಿಂಗ್ ಅ ಪ್ಲಾಂಟ್. ದಿಸ್ ಇಸ್ ಅ ವೆರಿ ಗುಡ್ ಐಡಿಯಾ ಆಫ್ ಇನಾಗ್ರೇಟಿಂಗ್ ಅ ಫಂಕ್ಷನ್. ಗುಡ್, ಮುನ್ಸೊ ಎವರ್ ಹಸ್ ಆರ್ಗನೈಸ್ಡ್ ಇಟ್ ಹಸ್ ಡನ್ ಇಟ್ ಟು ದ ಬೆಸ್ಟ್. ದ ಮೇನ್ officer on the dais, Naveen Rawat, is going to speak about the World Snakes Day. He is going to speak about why is the dais getting emptied. I wonder it. ಯಾಕ್ರ ಎಲ್ಲರನ್ನು ಕೆಳಗಡೆ ಇಳಿಸ್ಬಿಟ್ರಲ್ಲ. ಪ್ರೆಸೆಂಟೇಷನ್ ಇದೆ. ಓಕೆ, ಕಾಣಿಸ್ಬೇಕು ಅಂತಲ್ಲ ಸ್ಕ್ರೀನ್. ಎಕಡೆಯಿಂದ ಕಾಣಿಸುತ್ತೆ? ಓ, ಅಲ್ಲಿ ಕಾಣಿಸಿರ್ತಿದ್ದೆ ಇಲ್ಲಿಂದಾನೆ. ಅಂದ್ರೆ ಇವ್ರನ್ನ ಯಾಕೆ ಕೇಳಿಸಿದ್ರು ಡಯಾಸ್ ಖಾಲಿ? ಆ ಫಂಕ್ಷನ್ ಹೆಂಗ್ ಕಾಣಿಸುತ್ತೆ ಡಯಾಸ್ ಖಾಲಿ ಇರೋ ಡಯಾಸ್ ಅಂದ್ರೆ? ಇವರು ಸರ್ ಮಾತಾಡ್ತಾರೆ ನವೀನ್ ರಾವತ್ ಅಂದ್ರೆ. ಇಲ್ಲಿ ಡಯಾಸ್ ಮೇಲ್ಗಡೆ ಒಂದಷ್ಟು ಏನೋ ಇನ್ಫಾರ್ಮೇಶನ್ ತೋರಿಸ್ತಾರೆ ಒಟ್ಟಿಗೆ. ಲೆಟ್ ಅಸ್ ಪಾಸ್ ಅಂಡ್ ಫಾರ್ ಅ ಮಿನಿಟ್. ಓ ಯಾ, ಅಡಿ ಬಂದ ಮಕ್ಕಳ ಸುಳ್ಳು ಹೇಳ್ತೀರ? ಯಾರಿಗೆ ಪ್ರೀತಿ? ಪ್ರೀತಿ ಇರೋರು ಇಷ್ಟೇ ಜನ, ಭಯ ಇರೋರು ಎಷ್ಟು ಜನಕ್ಕೆ ಅದ್ ಕೇಳಿ, ಅದು ಇಂಪಾರ್ಟೆಂಟ್. ಈ ಭಯವೇ ನಮ್ಮ ಭಯವೇ ಅವರು ಕೈಯತಿ ಜನ ವರ್ಷಕ್ಕೆ 60-70 ಲಕ್ಷ ಜನ ಆವಿಗಳಿಗೆ ಒಳಗಾಗುತ್ತೆ. ಅದರ ಬರೀ 1% ಅದಕ್ಕೆ ಏನೇ ಭಯ ಇದ್ರು ಈ ಸೆಷನ್ ಆಗ್ತಾ ಭಯ ಹೋಗ್ತದೆ. ಕರ್ನಾಟಕದಲ್ಲಿ 2023 ರಲ್ಲಿ 695
ಸಾಯಿಸಕ್ ಹೋಗ್ತಾರಲ್ಲ ಅದಕ್ಕೆ ಕಡಿಸ್ಕೋತಾರೆ. ನೀವ್ ಹೇಳ್ರಿ ಸರ್, ಸಾಯಿಸಕ್ ಹೋಗ್ತಾರಲ್ಲ ಅದಕ್ಕೆ ತಾನೆ ಕಡಿತಾವ್ ಹಾವು. ಅಲ್ಲಿ ಇವರೆಲ್ಲ ದೊಡ್ಡ ದೊಡ್ಡ ಮನುಷ್ಯರು. ಮೈಸೂರಲ್ಲೂ ಕಾಡು ಉಂಟಲ್ಲ ಮಸ್ತ್. ಅವಕ್ಕೇನು ಗೊತ್ತಿಲ್ಲ, ಬೆಳೆ ಮಕ್ಕಳ ಕರ್ಕೊಂಡ್ಬಂದು ಕೂತ್ಕೊಂಡ್ರೆ ಅವೇನ್ ಹೇಳ್ತವೆ, ಏ ಇಲ್ಲಿ ಹಿಡ್ಕೊಂಡು ತಿಂತ ಕಂಡ್ರಪ್ಪ. ಅವ್ ಗೊತ್ತಿಲ್ಲ, ಅವಕ್ಕೆ ಗೊತ್ತಿಲ್ಲ, ಸ್ಕೂಲ್ ಮಕ್ಕಳಿಗೆ ಏನೇನು ಗೊತ್ತಿಲ್ಲ, ನಯ ಪೈಸೂ ಗೊತ್ತಿಲ್ಲ. ಏ ಹಾವು ಏನ್ ಮಾಡ್ತವೆ ಒಳ್ಳೇದು? ರೈತರಿಗೆ ಹಾವು ಏನ್ ಮಾಡ್ತವೆ ಒಳ್ಳೇದು? ಒಳ್ಳೇದೇನ್ ಮಾಡ್ತವೆ ಗೊತ್ತೋ ಉಂಟೋ? ಗೊತ್ತುಂಟೋ ಇಲ್ವೋ? ಮಕ್ಕಳಿಗೆ ಗೊತ್ತಿಲ್ಲ, ಸ್ಕೂಲ್ ಮಕ್ಕಳಿಗೆ ಗೊತ್ತಿಲ್ಲ ಹಾವು ಯಾಕೆ ಬೇಕು ನಮ್ ಸೊಸೈಟಿಗೆ ಅಂತ ಗೊತ್ತಿಲ್ಲ. ಓಕೆ, ಇಲ್ಲೊಂದು ಹುಡುಗಿ ಹೇಳ್ತಾ ಇದೆಯ ಕಡೆ, ಏನ್ ಹೇಳ್ತಾ ಹೇಳವ ಹೇಳ, ಏನಕ್ಕೆ ಬೇಕು ಹಾವು? ಮೆತ್ತಿ ಮಾತಾಡಿ, ಮೆತ್ತಿ 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 ಮಾತಾಡಿ. ಇಲ್ಲ ಅವಕ್ಕ ನಾ ಕೇಳ್ಕೊ ಬಂದೆ, ಯಾಕೋ ಗೊತ್ತಿಲ್ವಂತೆ. ಕೊಡ್ರಿ ನಾನು ಹೇಳ್ತೀನಿ. ಶಂಕರ್ ಎನ್ವಿ ಸ್ಪೀಕ್. ಆಹಾರ ಅಲ್ಲವಾ ನಾ ಕೇಳಿದ? ನೋಡ್ರಿ ನಾನ್ ಹೇಳ್ತೀನಿ, ನಮ್ಮ ಆಡಿಯನ್ಸ್ ಇಲ್ಲಿ ಯಾರಿದ್ದಾರೆ ಫಾರಿನ್ ಡಿಪಾರ್ಟ್ಮೆಂಟ್ ಇದ್ದಿರೋ ಪ್ರೋಗ್ರಾಮ್ಗೆ ಹಾವುಗಳು ಇಲ್ಲದೆ ಹೋದ್ರೆ ದೇವ್ರೆ ಇಲ್ಲಿನ ಕಂಟ್ರೋಲ್ ಮಾಡೋದು ಯಾರವ? ಏನ್ ಮಾಡ್ತೀರಿ, ಏನ್ ಮಾಡ್ತೀರಿ ನೀವು? ಒಂದ ಎರಡ ಸಾಯಿಸ್ತೀರಿ ಅಷ್ಟೇನೆ, ಈಗ ಹೇಳ್ರ ನೂರು ಒಂದ ಎರಡ ನೀವು ಸಾಯಿಸ್ತೀರಿ ಅಷ್ಟೇನೆ. ಭಾಗ್ಯವನ್ನ ಕಂಟ್ರೋಲ್ ಮಾಡೋದು ಯಾರು? ಹಾವು ಗೊತ್ತಾಯ್ತಾ? ಅವಿಲ್ದೆಲ್ಲ ಹೋದ್ರೆ ವರ್ಷಕ್ಕೆ 150-250 ನಮ್ಮ ಕಚೇರಿಗಳಲ್ಲಿ ಅಥವಾ ನಮ್ಮ ಹೊಲಗಳಿಗೆ ಕೂಡ ಅಥವಾ ನಮ್ಮ ಮನೆಗಳಲ್ಲಿ ಅಂತ ನಿಧಿಗಳು ಯಜ್ಞಗಳು ಮತ್ತೆ ಕಪ್ಪೆಗಳನ್ನ ಚಿನ್ನದಲ್ಲಿ ಇದು ಬಹಳ ಮುಖ್ಯ ಪಾತ್ರ ವಹಿಸಿದೆ. ಅದಕ್ಕೆ ನಮ್ಮ ಇದರ ಏನಂತಾರೆ ರೈತನ ಮಿತ್ರ ಅಂತ ಕರೀತಾರೆ. ಒಂದು ಕೇಂದ್ರ ಅದು ವರ್ಷಕ್ಕೆ 150-250 ನಿಧಿಗಳನ್ನ ಇಟ್ಟು ಅಂತ ಒಂದು ರೆಕಾರ್ಡ್. ಅದರಿಂದ ನೆಕ್ಸ್ಟ್ ಬಂದು ಇದು ಆಹಾರ ಸರಿಪಡಿ ಒಂದ್ ಕತೆ ಇಲ್ಲ ಹೇಳ್ರಿ ಹೇಳ್ರಿ. ಒಂದು ಊರಲ್ಲಿ ಒಂದು ಮರಿ ಆಗುತ್ತೆ, ತಾಯಿ ಆಗುತ್ತೆ, ಮರಿ ಆಗೋ ಆಟ ಆಡುತ್ತೆ. ಅಮ್ಮ ನಾವು ಇಲಿಗಳನ್ನ ತಿಂತೀವಲ್ಲ, ಇಲಿಗಳನ್ನ ನಮ್ಮ ತಿಂತಾವ ಅಮ್ಮ ಯೋಚನೆ ಮಾಡಿ 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 ಹೂ ಮಗು ತಿಂತದೆ ಅಂತ ತಾಯಿ ಮರಿ ಆಗೋ ಕೇಳಿ ಹೇಗೆ ಅಮ್ಮ ಹೇಳ್ತದೆ. ಮಗು ನಾವು ಇಲಿಗಳನ್ನ ತಿಂತೀವಿ, ದೊಡ್ಡವರಾಗ್ತೀವಿ, ದೊಡ್ಡವಾದ್ಮೇಲೆ ನಮ್ಮನ್ನ ಬೇಟೆಯಾಡಿ ಅದು ತಿಂತದೆ, ಅಥವಾ ಮುಂಗುಸಿ ತಿಂತದೆ, ಅದು ಮುಂಗುಸಿ ದಿನ ಅಥವಾ ಅದು ದಿನ ಸಾಯುತ್ತೆ. ತದ್ಮೇಲೆ ಮಣ್ಣಾಗುತ್ತೆ, ಮಣ್ಣು ಗೊಬ್ಬರ ಆಗುತ್ತೆ, ಗೊಬ್ಬರದಲ್ಲಿ ಹುಲ್ ಬರುತ್ತೆ, ಆ ಹುಲ್ಲಿನ ತೆನೆನ ಏನ್ ತಿನ್ನುತ್ತೆ? ಇಲಿ ಹೆಗಣ ಇವೆಲ್ಲ ತಿಂತಾರಲ್ಲ ಕಪ್ಪೆಗಳು, ಹಾಗಾದ್ರು ನಮ್ಮ ತಿನ್ನಂಗಲ್ವ? ಇಲ್ಲೇನ ಮಾಡ್ಕೊಂಡು ಎನರ್ಜಿ ನೈಸರ್ಗಿಕ ಏನಿದೆ ಮಾರ್ಕೆಟ್ ಶಕ್ತಿ ನಾವು ಸೃಷ್ಟಿಸಲು ಆಗಲ್ಲ, ನಶಿಸಲು ಆಗಲ್ಲ. ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಫುಡ್ ಹಾಳಾಗ್ತದೆ ನೋಡಿದ್ರ, ವೇಸ್ಟ್ ಆಗ್ತದೆ ನೋಡಿದ್ರ, ಕಾಣಿಸಿದ ಉಚ್ಚೈನ್ ಆಹಾರ ಸರಪಳಿ, ಆಹಾರ ಸರಪಳಿ ಫುಡ್ ಚೈನ್. ಏನಾಗಿದೆ ಒಂದು ನಾವು ಇದು ಒಂದು ಪ್ರೇಮಕ್ಕೆ ಆಹಾರವಾಗಿ ಇದರಲ್ಲಿ ಹಾವುಗಳು ಒಂದು ರೋಗ ಪ್ಲೇ ಮಾಡುತ್ತೆ. ಹಾವೊಂದಿಲ್ಲ ಅಂತ ಏನಾಗುತ್ತೆ, ಇಲಿಗಳು ಜಾಸ್ತಿ ಆಗುತ್ತೆ, ಇದು ಇಂಬ್ಯಾಲೆನ್ಸ್ ಆಗುತ್ತೆ. ನೆಕ್ಸ್ಟ್ ಬಂದು ಟ್ರೆಡಿಷನ್ ಮತ್ತೆ ಕಲ್ಚರಲ್, ನಾವು ಹಾವು ಮಕ್ಕಳಿಗೆ ಪೂಜೆ ಮಾಡ್ತೀವಲ್ಲ, ನಾಗ ದೇವರಿಗೆ ನಾಗರ ಇದಕ್ಕೆ ನಾವು ಪೂಜೆ ಮಾಡ್ತೀವಲ್ಲ, ಅದನ್ನ ನಾವು ಉಳಿಸ್ಕೊಳ್ತೀವಿ. ಅದರಿಂದ ಮತ್ತೆ ನಮಗೆ ಏನಾಗ್ತದೆ,
ಇವೆಲ್ಲ ಆಗಿರ್ಬೋದು ಮುಂಚೆ ಕೊಡಿರಿ ಸರ್ಕಾರಕ್ಕೆ. ಮತ್ತೆ ಯಾವ್ಯಾವ ಪ್ರದೇಶಗಳಲ್ಲಿ ಯಾವಾಗ ಇರ್ತದೆ ಆಬಿಟಾಟ್, ಆಬಿಟಾಟ್ ಅಂದ್ರೆ ವಾಸಸ್ಥಾನ ಯಾವ್ಯಾವ ಮರದಲ್ಲಿ ಮರದಲ್ಲಿ ಅನುಭವಿಸ್ತೀವಿ. ಅದು ರಿಪೀಟೆಡ್ ಹರ್ಬೋರಿಯನ್ ಒಂದು ಮರದಲ್ಲಿರುತ್ತೆ, ಒಂದು ನೆಲದಲ್ಲಿರುತ್ತೆ, ಒಂದೊಂದು ನೀರಲ್ಲಿರುತ್ತೆ. ಸರ್ ಮರದ ಮೊದಲನೇದಾಗಿ ತಲೆ ಇರುತ್ತೆ, ನಂತರ ಅವ್ರಿಗೆ ಮೂಗಿಲ್ಲ, ಕಣ್ಣಿರುತ್ತೆ, ಕಿವಿ ಇಲ್ಲ, ಬಾಯಿ ಇರುತ್ತೆ, ಕಿವಿ ಇರುತ್ತೆ, ಮತ್ತೆ ಸೌಂಡ್ ಒಂದ್ ಚುಚ್ಚೂರು ಕೇಳಿಸುತ್ತೆ, ಅಲ್ಲಿ ಇರುತ್ತೆ, ಬಾಲ ಇರುತ್ತೆ. ನಮ್ಮ ನವೀನ್ ರಾವತ್ ಸರ್ ಚಂದ ಕಟ್ಟೆ ಹೇಳ್ತಾರೆ. ನೈಸ್ ಸರ್, ರೈಟ್ ಸರ್. ಇರುತ್ತೆ ಇರುತ್ತೆ, ಹೌದು, ಕಿವಿ ಇರುತ್ತೆ. ಯಾಕ್ರೆ ಮನೆ ಆಗ್ತೀರ ಏ ಒಳ್ಳೆ ಈ ಮಕ್ಳೆ. ಅವ್ರಿಗೆ ಬರೋದಿಲ್ಲ ಈ ಕನ್ನಡದಲ್ಲಿ ಹೇಳ್ಬೇಕು. ಪಿಟ್ ವೈಸ್ ಪೈಪರ್ ಅಂದ್ರೆ ಕನ್ನಡದಲ್ಲಿ ಹೇಳ್ಬೇಕು. ಬಾಲದಲ್ಲಿ ಎರಡು ತರ ಕೇಳಿದ್ರು, ಗ್ರೇಟ್ ಗ್ರೇಟ್ ಗೋವಾ. ಇಲ್ಲೆಲ್ಲ ಗೋವಾ ಗಿವ ಇರೋದನ್ನ ಕಂಡಿದ್ದೀವಿ. ಎರಡು ಒಂದೇ ನಾಲ್ಕು ಎರಡು ಸೀಳು 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 ಹಿಡಿದಿರು. ಹೌದು ಹೌದು, ಹಾವು ಮಕ್ಕಳಿಗೆ ಗೊತ್ತಿಲ್ಲ ಹಾವು ನಾಲಿಗೆ ಯಾಕೆ ಹೊರಗಡೆ ಆಗ್ತದೆ ಬಾಯಿಂದ ಯಾಕಾಗ್ತದೆ, ಏನು ಸಿಗ್ನಲ್ ಕಳಿಸ್ತಾ ಇರ್ತದೆ ಅಲ್ಲಿ, ಸೆನ್ಸ್ ಮಾಡ್ತಾ ಇರ್ತದೆ, ಹೀಟ್ ಸೆನ್ಸಿಂಗ್, ಯಾವ್ರ ಪ್ರಾಣಿ ಇದಾವೋ ಇಲ್ವೋ ಅಂತ ಚೆಕ್ ಮಾಡಕ್ಕೆ. ಗೊತ್ತಾಯ್ತೇನ್ರೆ ಮಕ್ಕಳೇ, ಇವ್ಗೆ ಏನು ಗೊತ್ತಿಲ್ಲ ಕಣ್ರು ಟೋಟಲ್ಸ್ ಒನ್ನೇ ನಾಲ್ಕು ಮಕ್ಕಳಿಗೆ ಈ ಪದ ಸುಟ್ಟಿಗೆ ಗೊತ್ತಿಲ್ಲ ಅವ್ರಿಗೆ. ನೀವೇ ಹೇಳ್ಕೊಳ್ತಾರೆ ಹೇಳ್ಕೊಳ್ಳಿ ಸರ್, ಅವ್ರಿಗೆ ಗೊತ್ತಿಲ್ಲ. ಎಷ್ಟು ದೂರದಲ್ಲಿದೆ, ಎಷ್ಟು ಗಾತ್ರದಲ್ಲಿದೆ, ಇದನ್ನ ತಿನ್ಬೋದು ತಿನ್ಬಾರ್ದ, ಇದನ್ನೆಲ್ಲ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡುತ್ತೆ. ವೈದ್ಯಗಿರಿಸ್ತೀರ ಗೊತ್ತಾ ಏನಂತ ವೈದ್ಯಗಿರಿಸ್ತೀರ, ವೈದ್ಯಗಿರಿಸ್ತೀರ ಏನಂತೇಳಿ
ಅದಿಲ್ಲ ಹೇಳಿದೆ ಅವಾಗ ಗೊತ್ತಿಲ್ಲ. ರಿಯಲ್ ಗುಡ್ ಇನ್ಫಾರ್ಮೇಶನ್ ಇಸ್ ಗೆಟಿಂಗ್ ಗಿವನ್ ಬೈ ಅವರ್ ಫಾರೆಸ್ಟ್ ಆಫೀಸರ್. ಎರಡು ಮೂರನೇದೊಂದು ವಿಷ ಕುಡಿತ ವಿಷ ಇರುವಂತ ನಾಗರಾವು ಅಥವಾ ಕಾಳಿಂಗ ಮೂರನೇದೊಂದು ಐದನೇ ವಿಷ ಇರುತ್ತೆ ವಿಷ ಇರೋದಾಗು ಇರೋದಾಗು ಅಲ್ಲಿ ಸೆಟ್ ಇರುತ್ತೆ ಅದಕ್ಕೆ ಒಂದು ಎಕ್ಸ್ಟ್ರಾ ಶೀಟ್ ಕವರ್ ಇರುತ್ತೆ ಕಾಣಿಸಿದೆ ಮೂರನೇದು ನಾಲ್ಕೈದು ಡಿಸೈನ್ಸ್ ಅಲ್ಲಿದೆಯಾ ಒಂದು ಶೀಟ್ ಕವರ್ ಇರುತ್ತೆ ಅದು ಯಾವಾಗ ಬರ್ತದೆ ಶೀತ್ ಕವರ್ ಅಂದ್ರೆ ನೋಡ್ತಾ ಇವ್ ಗೊತ್ತಾಗಿಲ್ಲ ಇನ್ನು ಅವು ಕಚ್ಚಿದ ಮೇಲೆ ಡ್ರೈ ಬೈಟ್ ಮಾತ್ರ ಹೇಳೋದಲ್ಲ ಇಳಿಯೋದು ಇಳಿಯೋದು ಡಿಫ್ರೆನ್ಸ್ ಪಾಯ್ಸನ್ ಅಂಡ್ ವೆನಮ್ ವೆನಮ್ ಅನ್ನೋ ಡಿಫ್ರೆನ್ಸ್ ಅಂತಾರಲ್ಲ ವೆನಮ್ ಅಂದ್ರೆ ಒಂದು ಎನ್ಝೈಮ್ ಮತ್ತು ಬಾಡಿಗೆ ಪ್ರೊಡ್ಯೂಸ್ ಆಗುವಂಥದ್ದು ಇನ್ನೊಂದು ಅನಿಮಲ್ನ ಅಥವಾ ಇನ್ನೊಂದು ಇದನ್ನ ಪ್ಯಾರಲೈಸ್ ಮಾಡಿ ಆಹಾರ ಪ್ಯಾರಲೈಸ್ ಮಾಡಿಕೆ ಯೂಸ್ ಆಗುತ್ತೆ. ಪಾಯ್ಸನ್ ಬಂದು ಯಾವ್ದು ಈ ತರ ಹಾವುಗಳು ಹಿಡಿತಿರ್ತಾವಲ್ಲ ಅಥವಾ ಯಾವ್ದೇ ಪ್ರಾಣಿಗಳು ಹಿಡಿತಿರ್ತಾವಲ್ಲ ಪ್ರಯತ್ನ ಆ ಪ್ರಾಣಿಗಳನ್ನ ಓಡಿಸಲಿಕ್ಕೆ ಪ್ರಾಣಿಗಳಿಗೆ ಸರಿಯಾದ ಹೊರಕ್ಕೆ ಬರೋದು ಪಾಯ್ಸನ್ ಅದಷ್ಟು ಮಣ್ಣ ಬಿಟ್ಟು ಇಲ್ಲಿ ಒರಿಜಿನಲ್ ಟಾಪಿಕ್ ಮತ್ತು ಕ್ಲಾಸಿಫಿಕೇಶನ್ ಹಾವುಗಳೆಲ್ಲವೂ ಮೂರು ಇದರ ಬಗೆಯ ಇದನ್ನ ನಾವು ನೋಡ್ತೀವಿ ಯಾವುದು ಒಂದು ವಿಷಪೂರಿತ ಮೈಲಿ ವೆನಮಸ್ ಅರೆ ವಿಷಪೂರಿತ ನಾನ್ ವಿಷ ಈಗ ಯಾವ್ಯಾವ್ದು ವಿಷ ಜಾತಿಗೆ ಬರ್ತದೆ ಯಾವ್ಯಾವ ಅರೆ ವಿಷ ಜಾತಿಗೆ ಬರ್ತದೆ ಯಾವ್ಯಾವ ವಿಷ ಅಲ್ಲದ ಹಾವುಗಳ ಜಾತಿಗೆ ಬರ್ತದೆ ನೋಡ್ತಾ ಹೋಗ ಕಾಳಿಂಗ ಸರ್ಪ ಕಾಳಿಂಗ ಸರ್ಪ ಇದು ಸೈಂಟಿಫಿಕ್ ಬಂದಿರೋದೆ ಬೇರೆ ಯಾವಾಗಲ್ಲ ಕಪ್ಪೆ ಇಲ್ಲಿ ಎಗ್ರಾವಣ್ಣ ತಿಂದು ಬರ್ತದೆ ಈ ಯಾವ ಈ ಕಪ್ಪೆ ಇಲ್ಲಿ ಎಗ್ರಾವಣ್ಣ ಆವರಣೆ ಇದು ಮೇಜರ್ ಕೂಡೆ ಮತ್ತೆ ನಮ್ಮ ಹುಡ ಕೋಣಿ ಕಾಳಿಂಗ ಬೇರೆ ಹಾವುಗಳಿಗಿಂತ ಬೆಟರ್ ವಿಷನ್ ಮರಿ ಆದ್ರೂ ವಿಷ ಇದು ಬೇರೆ ಯಾವಾಗ ಆಂಟಿವೆನಮ್ ಕೊಡಿದ್ದಾರೆ ಯಾವಾಗ ಆಂಟಿವೆನಮ್ ಇಲ್ಲ ಆಂಟಿವೆನಮ್ ಇಲ್ಲ ಕಚ್ಚಿದ್ದಾರೆ ಸೈಡ್ ಗ್ಯಾರಂಟಿ ಆದ್ರೆ ನಿಮಗೆ ವೈಫ್ ಇದ್ದವರು ಗರ್ಲ್ ಫ್ರೆಂಡ್ ಇದ್ದಾರೋ ಅಯ್ಯಯ್ಯೋ ಮಸ್ತು ಹಿಂಗೆ ಹೇಳ್ಬೇಕಣ್ರಪ್ಪ ಅವಾಗ ಅರ್ಥ ಆಗತ್ತೆ ಇವಕ್ಕೆ ದೂರ ಇರ್ರಿ ಕಾಳಿಂಗ ಸರ್ಪದಿಂದ ದೂರ ಇರ್ರಿ ನಲವತ್ತೈದು ನಿಮಿಷ ಸಾಯ್ತೀರಿ ಮಲೆನಾಡು ನಮ್ಮ ಅರೆ ಮಲೆನಾಡು ಇಲ್ಲಿಲ್ಲ
ಸಾವಿರಕ್ಕೊಬ್ಬನೇ ಸತ್ತಿರೋದಂತೆ. ಕೆರೆ ಉದ್ದ ಇರುತ್ತೆ, ವಿಷಪೂರಿತ ಅವರಿಗೆ ಇದು ಬಿರಿಯಾನಿ ಬೇರೆ ಆಗ್ತದೆ, ವಿಷ ಇಲ್ಲ ವಿಷ ಅಲ್ಲದ ಅವರಿಗೆ ಅಂದ್ರೆ ಕೇರಳ ಕೇರಳಕ್ಕೆ ಹೊಟ್ಟೆ ಪಾಠ ಎಲ್ಲರೂ ಹಿಡಿಯುತ್ತೆ, ಯಾಕಂದ್ರೆ ಸ್ತ್ರೀಯರು ಅಂದ್ರೆ ವಿಷ ಎಲ್ಲ ಕಚ್ಚಬೇಕಾಗ ಅಂತ ಹೇಳಿ. ಬಟ್ ವಿಷಯ ಮತ್ತೆ ಒಳಗೊಂಡಾಗ ಅದು ಎಂಟು ಫಸ್ಟ್ ತಲೆ ಕಚ್ಕೊಳುತ್ತೆ, ಕೆರೆ ಅವನ ಬೇಕಾದ್ರೆ ಮದ್ಯದಲ್ಲಿ ಬೇಕಾದ್ರೆ ಹಿಡ್ಕೊಂಡು ಸಾಯಿಸುತ್ತೆ, ಯಾಕಂದ್ರೆ ಅದಕ್ಕೆ ವೆನಮ್ ಇಲ್ಲ. ಅದೇ ಕೂಡ್ಬಿಟ್ಟು ಮೊಟ್ಟೆ ಇಟ್ಟು ಮರಿ ಮಾಡಿಸುವಂತ ಏಕೈಕ ಅವು ಜಾಸ್ತಿ ಬರುತ್ತೆ. ಲೈವ್ ಬೇರೆ ಮೊಟ್ಟೆ ಇಟ್ಟು ಕೊಟ್ಬಿಡ್ತದೆ ಕಾಳಿಂದ ಲೈವ್ ಬೇರೆ ಎಲೆ ಮರಿ ಹಾಕತ್ತೆ ಸೀದಾ ಮಂಡ್ಲದ ಹಾಕತ್ತೆ ಮೊಟ್ಟೆ ಇಟ್ಟು ಮೊಟ್ಟೆಗಳಿಟ್ಟು ಈ ಮೊಟ್ಟೆ ಇಟ್ಟಂತೆ ಅರವತ್ತರಿಂದ ಅರವತ್ತೈದು ಸಾಕಷ್ಟೇನೆ ಈ ಕಟ್ಟಿಸಿಕೊಂಡ ಈ ಮರಿಗಳು ನಲವತ್ತಿನಕ್ಕೆ ಮರಿಯಾಗಿ ಹೊರಡಬೇಕು. ಆ ಮರಿಯದ ದಿನ ಗೂಡು ಬಿಟ್ಟು ಮರಿಯ ದಿನ ಕೇಸ್ಗಳು ಈ ತರ ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಪ್ರೊಟೆಕ್ಟ್ ಮಾಡುತ್ತೆ, ಕಾಲು ಕಾಯುತ್ತೆ ಮೊಟ್ಟೆ ಮರಿಯಾಗಿ ಹೊಟ್ಟು ಗೂಡು ಬಿಟ್ಟು ಹೊಟ್ಟು ಹುಟ್ಟುವಂತ ಮರಿಗೂ ವಿಷಯ ಇರುತ್ತೆ. ಬಟ್ ಮೂವತ್ತು ನಲವತ್ತು ಮೊಟ್ಟೆ ಇಡಿದ್ರೆ ಮೂವತ್ತು ನಲವತ್ತು ಮರಿಯಾದ್ರೂ ಕೊನೆ ಸಾವಿರ ಬೇರೆ ಬೇರೆ ಪಕ್ಷಿಗಳು ಬೇರೆ ಬೇರೆ ಆಗಿಗಳು ತಿಂದು ಇದನ್ನ ಕಾರ್ಯ ಮಾಡುತ್ತೆ. ಇದೇ ಇದು ಗೋಧಿ ನಾಗರ ಗೋಧಿ ಕಾಳಿಂಗ ಅದು ಕಾಳಿಂಗನ ಎರಡೆರಡು ನೋಡಿಲ್ಲ ಮೀಟಿಂಗ್ ಮಾಡ್ತಿರೋದು ಗಂಡು ಹಾವುಗಳು, ಈ ಎರಡು ಗಂಡು ಹಾವುಗಳು ಜಗಳ ಆಡ್ತಿರೋದು ಇದು ಮೀಟಿಂಗ್. ನನಗೊಂದು ಪರಿಸ್ಬೇಕು ಸುಟ್ಟಾಗಿಲ್ಲ ಅಂದ್ರೆ ಹೆಣ್ಣು ಕೀಟಿ ಬಂದಾಗ ಏನಾಗುತ್ತೆ ಆಡಿಯನ್ ಈಸ್ ದೇರ್ ಆನ್ ದ ಸ್ಟೇಜ್ ಡೆಮಾನ್ಸ್ಟ್ರೇಷನ್ ಆಫ್ ರಿಸಲ್ಟ್ ವೈಪರ್ ವೈಪರ್ ಅಂತ ಹೇಳ್ತೀವಿ. ಏನಾಗುತ್ತೆ ಆ ಜಾಗ ಕೊಳಕೊಂಡು ಸಾಯದ ಅಂಶ ಅದು ಎಷ್ಟು ಬೆಳೆದಿರೋ ಎಷ್ಟು ವಿಷಯ ಇಂಜೆಕ್ಟ್ ಆಗಿರುತ್ತೆ ಅಷ್ಟು ಆಗ ಕೊಳತು ಅದಕ್ಕೆ ಕೊಳಕೊಂಡ ಆಗಿರುತ್ತೆ. ಇದನ್ನ ಐಡೆಂಟಿಫೈ ಮಾಡೋದು ಬಹಳ ಈಸಿ. ಬದಿಗಳಲ್ಲಿ ನೋಡಿಸುತ್ತದೆ. ಇನ್ನೊಂದು ತುಂಬಾ ಉದಾಹರಣೆ ಊರಿನ ನನ್ನ ಕಡಿ ಮ್ಯಾಕ್ಸಿಮಮ್ ನನ್ನ ಕಡಿ ತಲೆ ಟ್ರಯಾಂಗಲ್ ಶೇಪ್ ಅಲ್ಲಿ ಟ್ರಯಾಂಗಲ್ ಶೇಪ್ ಇರುತ್ತದೆ ಅಲ್ಲಿ ಟ್ರಯಾಂಗಲ್ ಶೇಪ್ ಇರುತ್ತೆ ಮತ್ತೆ ನಿಮ್ಮ ಹತ್ರ ಹೋದ್ರೆ ಕುಕ್ಕರ್ ವಿಷನ್ ಇರುತ್ತಲ್ಲ ಆ ತರ ಸೌಂಡ್ ಬರ್ತಾ ಇರ್ತದೆ. ಇದು ಕಚ್ಚಿದ್ರೆ ಆ ಪಾಯಿಂಟ್ ಕೆಲವರಲ್ಲಿ ಮೂಢನಂಬಿಕೆಗಳಿಂದ ಬರೀ ಉಸಿರು ಬಿಟ್ರೆ ಕಾಲ ಕೊಡ್ತಾ ಈ ಹಾವು ಕಚ್ಚಿ ಜಾಸ್ತಿ ಕೇಸಸ್ ನಮ್ಮಲ್ಲಿ ನಾವ್ಯಾವ ಮತ್ತೆ ಈ ಹಾವು ಕಚ್ಚಿ ಜಾಸ್ತಿ ಕೇಸಸ್ ನಮ್ಮಲ್ಲಿ ಕಂಡುಬರುತ್ತದೆ. ಯಾಕಂದ್ರೆ ನಮ್ಮ ರೈತರುಗಳು ಹೊಲದ ಮಂದಿಗಳಲ್ಲಿ ಅಥವಾ ಕೆಲಸ ಮಾಡಬೇಕಾದ್ರೆ ಶೂಗಳ ಕೆಲಸ ಮಾಡೋಕ್ಕಾಗಲ್ಲ ಶೂಗಳು ಹಾಕಿಟ್ಟು ಅಂತ
ಮೇಲೆ ಏನು ತಲೆ ಕಷ್ಟಾಗಿಲ್ಲ, ತುಂಬಾ ಏನು ಪ್ರಾಬ್ಲಮ್ ಇಲ್ಲ, ಅದು ಆ ರೀತಿ ಯೋಜನೆ ನಾವು ಅದನ್ನ ಮಾಡಬಹುದು. ಬಟ್ ಸಿಂಪ್ಟಮ್ಸ್ ಏನಾಗುತ್ತೆ, ಬೆಸ್ತರ ಆದಾಗ ಫುಲ್ಲು ಕಪ್ಪಾಗುತ್ತೆ, ಕೊಳೆಯುತ್ತದೆ, ಊದ್ಕೊಳ್ಳುತ್ತೆ. ನೆಕ್ಸ್ಟ್ ಕೊಡ್ಬೋದು. ಟೈಮ್ ಎಷ್ಟು ಬೇಕು ಅದಕ್ಕೆ ಊದ್ಕೊಳ್ಳಕ್ಕೆ? ಕಿಡ್ನಿ ಫೇಲ್ಯೂರ್ ಸಿಂಪ್ಟಮ್ ಆಫ್ ಸೈಟ್ ಆಫ್ ಲೈವ್ ಬೇರ್ ಡಿಪಾರ್ಟ್ಮೆಂಟ್. ಓಕೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಸನ್ ಗೆ ಅಲ್ಲಿ ಮೇಲ್ಗಡೆ ನೆಕ್ಸ್ಟ್ ಇಸ್ ಗ್ರೇಟ್ ಕಾಮನ್ ಕ್ರೇಟ್ ಕಾಮನ್ ಕ್ರೇಟ್ ಚೆನ್ನಾಗಿಲ್ಲ ಬೆಳಗ್ಗೆ ಹೋಗಿ ನಮ್ಮ ಹಳ್ಳಿಗಳೆಲ್ಲ ಅದೆಲ್ಲ ಚೆನ್ನಾಗಿಲ್ಲ ಬೆಳಗ್ಗೆ ಹೋಗಿ
ಯಾಕಂದ್ರೆ ಇದರದ್ದು ಇದರದ್ದು ಫ್ಯಾನ್ ಬಂದು ಅದು ಬಂದು ಎರಡೇ ಗಂಟೆ ಕಡಿಮೆ, ತುಂಬಾ ಕಡಿಮೆ. ನಮ್ಗೆ ಒಂದು ಇರ್ಬೇಕಂತ ಆಗಲ್ಲ, ಬಟ್ ಐದನೇ ಮೆಂಬರ್ಸ್ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಅಂದ್ರೆ ಐದು ಆಯ್ತಾ. ಇದಕ್ಕಂತ ಲಕ್ಷಣಗಳು ಏನಂದ್ರೆ ಹೊಟ್ಟೆ ಬರೋದು, ರಾಪಿಡ್ ಪ್ಯಾರಾಲಿಸಿಸ್ ಅಂದ್ರೆ ನಿಮಗೆ ಟೈಮೇ ಕೊಡೋದಿಲ್ಲ. ಹತ್ತರಿಂದ ಹನ್ನೆರಡು ಗಂಟೆ ಬದುಕೋ ಚಾನ್ಸ್. ಹುಟ್ಟೋಗುತ್ತೆ ಅಂದ್ರೆ ಅಯ್ಯೋ ಸರ್, ಮರಿ ಮರಿ ಸರ್, ಕ್ರಿಯೇಟಿಂದ ಮರಿ ತೋರಿಸಿ. ಹಾ ಪುಟ್ ಮರಿ ನಾ ಕಡಿಸ್ಕೊಂಡಿದ್ದೀನಿ ಅದ್ರ ಕೈಲಿ, ಅದಕ್ಕೆ ನಾ ಕಡಿಸ್ಕೊಂಡಿದ್ದೀನಿ ಅದ್ರ ಕೈಲಿ ಅದಕ್ಕೆ ಇಲ್ಲ. ಕ್ರೇಟ್ ಮರಿನೇ ಉಲ್ಫಲ್ಲ, 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 ಕ್ರೇಟ್ ಅಲ್ಲೇ ಕಡಿಸ್ಕೊಂಡಿದ್ದು. ಇಟ್ಸ್ ಬಿನ್ ಐಡೆಂಟಿಫೈ, ನೋ ಇಟ್ಸ್ ವಾಸ್ ಇಟ್ ಗಾಟ್ ಐಡೆಂಟಿಫೈಡ್ ಬೈ ದ ಡಾಕ್ಟರ್. ಇದು ಗರಗಸ ಮಣ್ಣ ಅಂತ ಕರೀತಾರೆ, ಗರಗಸ ಸೋ 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 ವೈಪರ್ ಗರಗಸ ಮಣ್ಣ ಅಂತ. ಕಾಂಪೌಂಡ್ ಅಂತ ಗರಗಸ ಮಣ್ಣ, ಇದು ಒಂದು ತುಂಬಾ ಡೇಂಜರಸ್ ಆಗಿದೆ. ಡೇಂಜರಸ್ ವೈಪರ್ ಅಂತ ಹೇಳಿದ್ರೆ ಈ ಯಾವಾಗಲೂ ಕಚ್ಚಿದ್ರೆ ಬರೀ ಕೂತ್ಕೊಳ್ಳೋದು ಈ ತರ ಆದ್ರೆ, ಈ ಯಾವಾಗ ಕಚ್ಚಿದ್ರೆ ಇಂಟರ್ನಲ್ ಬ್ಲೀಡ್, ಇಂಟರ್ನಲ್ ರಪ್ಚರ್ ಆಗ್ತದೆ ಹೊರಗಡೆ, ಇಂಟರ್ನಲ್ ರಪ್ಚರ್ ಆಗಿ ಕಿವಿಲಿ ಬಾಯಲ್ಲಿ ಕಣ್ಣಲ್ಲಿ ಎರಡು ಕಡೆ ರಕ್ತ ಬರುತ್ತೆ. ಶಿವ ಒಳಗಡೆ ಹಾರ್ಟ್ ಪಂಕ್ಚರ್ ಆಗಿ ನಮ್ಮಲ್ಲಿ ಒಂದು 30-40% ಇದರಿಂದ ಸ್ನಾಯು ಜಾಸ್ತಿ. ಯಾಕಂದ್ರೆ ಇದು ಡ್ರೈ ಬೆಲ್ಟ್, ನಮ್ಮ ಡ್ರೈ ಕರ್ನಾಟಕ ಏನ್ ಹೇಳ್ತೀವಲ್ಲ, ನಾರ್ತ್ ಕರ್ನಾಟಕ ಈ ಜಾಗದಲ್ಲಿ ಓಡಿಸಿದ್ರು ನಮ್ಮ ಆಸನದಲ್ಲೂ ಸಿಗ್ತದೆ. ಪ್ಲಾಂಟೇಶನ್ ಲೊಕೇಶನ್ ಪ್ಲಾಂಟೇಶನ್ ಕೊಡಿದ್ರೆ ಅಥವಾ ಯಾವ್ದಾರ ಕಂಡೀಷನ್ ಕಂಡೀಷನ್ ಕೊಡಿದ್ರೆ ಇಲ್ಲಿ ಜಾಸ್ತಿ ಎರಡಡಿ ಎರಡಡಿ ಮ್ಯಾಕ್ಸಿಮಮ್, ಒಂದೂವರೆ ಅಡಿ ಎರಡಡಿ ಐಡೆಂಟಿಫಿಕೇಶನ್ ಕ್ಯಾರೆಕ್ಟರ್ ಬಂದು ತಲೆ ಮೇಲೆ ಒಂದು ಪ್ಲಸ್ ಮಾರ್ಕ್ ಇರುತ್ತೆ, ಪ್ಲಸ್ ಮಾರ್ಕ್ ಇರುತ್ತೆ. ಪ್ಲಸ್ ಮಾರ್ಕ್ ಟ್ರಯಾಂಗಲ್ ಶೇಪ್ ಹೇಳ್ತು ಚಿಕ್ಕ ಕಣ್ಣಲ್ಲಿ ವರ್ಟಿಕಲ್ ಪಿಪಲ್ ಅಂತ ಹೇಳಿ ಹೀಗೆ ಗೆರೆ ಇರುತ್ತೆ ಪಿಪಲ್ ಕಾಣಿಸ್ತಿಲ್ಲ. ಪ್ಲಸ್ ಮಾರ್ಕ್ ಕಾಣಿಸ್ಲೇ ಇಲ್ಲ, ಪ್ಲಸ್ ಮಾರ್ಕ್ ಅಂತೀನಿ. ಗುಳಿ ಮಂಡ ಪಿಟ್ ವೈಪರ್ ಏನ್ ರೋಲ್ ಇದೆ ಅಂತ ಚಪ್ಪಳೆ ಚಪ್ಪಳೆ ಹೊಡಿಲಿಲ್ಲ. ಗುಳಿ ಮಂಡ ಪಿಟ್ ವೈಪರ್ಸ್, ಪಿಟ್ ವೈಪರ್ಸ್ ಗಳಲ್ಲಿ ಪಿಟ್ ಪಿಟ್ ಲೋರಿಯನ್ ಪಿಟ್ ಅಂತ ಹೇಳ್ತೀವಿ. ಇದು ಈ ಚೆನ್ಸ್ ಮುಂದೆ ಏನಂತ ಅನಿಮಲ್ನ ಅದು ಉಷ್ಣಾಂಶದಿಂದ ಅಂತ ಕಂಡುಹಿಡಿದ. ಇದರಲ್ಲಿ ಮಲಬಾರ್ ಬಿಟ್ ವೈಪರ್ ನಮ್ಮ ಕಾಫಿ ಕೋಟ್ಗಳಲ್ಲಿ ಅಥವಾ ನಮ್ಮ ಇಲ್ಲಿ ಸಕಸ್ಗಳಲ್ಲಿ ಕಂಡುಬರುವಂತ ಜಾಸ್ತಿ ಮಲಾಟದಲ್ಲಿ ಕಂಡುಬರುವಂತದ್ದು ಸಣ್ಣ ಸಣ್ಣ ಕಪ್ಪೆಗಳು ಇಲ್ಲಿ ಬರುತ್ತದೆ. ಎರಡರಿಂದ ಮೂರಡಿ ಮ್ಯಾಕ್ಸಿಮಮ್ ಅಂದ್ರೆ ಮೂರಡಿ ಬರುತ್ತೆ. ಇದರಲ್ಲಿ ಎಣ್ಣಾವುಗಳು ಮಾತ್ರ ದೊಡ್ಡದಾಗಿರುತ್ತೆ, ಎಂಡಾವುಗಳು ಅದಕ್ಕಿಂತ ಚಿಕ್ಕದಾಗಿರುತ್ತೆ. ಎಣ್ಣಾವು ಎರಡಡಿ ಅಂದ್ರೆ ಎಣ್ಣಾವು ವೆನಮಸ್. ವೆನಮಸ್ ಓಕೆ, ಮೈಲಿನ ನಮಸ್ತೆ ನಮಸ್ತೆ ಅಂತ ಹೇಳ್ತಾರೆ. ಇದೇನು ತುಂಬಾ ಡೇಂಜರ್ ಏನಿಲ್ಲ, ತುಂಬಾ ಅಂತ ಡೇಂಜರ್ ಇಲ್ಲ. ಬಿದಿರು ಒಳಗಡೆ ಇರ್ತಂತ ಇದೇನಾ, ಬಿದಿರು ಬಿದಿರು ಗುತ್ತಿ ಇರುತ್ತಲ್ಲ ಅದಿದೇನಾ, ಬಿದಿರು ಗುತ್ತಿ ಒಳಗಡೆ ಇರ್ತದಲ್ಲ. ಇದರಲ್ಲಿ ತುಂಬಾ ಡಿಫ್ರೆಂಟ್ ಕಲರ್ಸ್ ಇರುತ್ತದೆ, ನೀವು ಕಲರ್ಸ್ ಕೊಡ್ಬೋದು. ನಿಮಗೆ ಬಟ್ಟೆ ಬಟ್ಟೆ ಕಲರ್ ಬಟ್ಟೆ ಆಗಿರುತ್ತ ನಮಗೆ ಅದು ವಾತಾವರಣ ತಕ್ಕಂಗೆ ಇದು ತುಂಬಾ ಕಲರ್ 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 ಇಂತದ ಕಣೆ ಹೆಸರೇನ್ ಹೇಳಿದ್ರು. ಇದು ಐಡೆಂಟಿಫಿಕೇಶನ್ ಒಂದು ಟ್ರಯಾಂಗಲ್ ಇದು ಮತ್ತೆ ಮತ್ತೆ ಪಿಟ್ ವೈಪರ್ ತಲೆ ಮಾತ್ರ ಕಾಣಿಸ್ತಾ ಇದೆ. ಓ
ಬಾಂಬೂಕಿ ನೋಡ್ರಪ್ಪ, ಇದು ಬ್ಯಾಂಬೂ ಪಿಟ್ ವೈಪ್. ಸೇಮ್ ಇದು ಬಟ್ ಫುಲ್ ಗ್ರೀನ್ ಇರುತ್ತೆ, ಬಾಲ್ ಮಾತ್ರ ಸ್ವಲ್ಪ ಆರೆಂಜ್ ಕಾಣುತ್ತೆ. ಆರೆಂಜ್ ಬಾಟಮ್. ಇದು ಕಪ್ಪೆ ಮಣ್ಣ, ಇದು ಅತ್ತಾಡಿ ಅಥವಾ ಕಡೆ ಮ್ಯಾಕ್ಸ್ ಮಾಡ್ಕೊಳ್ಳೋದು. ಚಿಕ್ಕದು ಮೇಲೆ ಒಂದು ಹಾರ್ನ್, ಅಯ್ಯೋ ಇಲ್ಲೊಂದು ಹಾರ್ನ್. ಇದು ಕಚ್ಚಿದ್ರೆ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಕನ್ನಡದಲ್ಲಿ ಏನಂತಾರೆ? ಕಪ್ಪೆ ಮಂಡಲ. ಕಪ್ಪೆ ಮಂಡಲ. ಇದಕ್ಕೆ ಆಂಟಿವೆನಮ್ ಕೊಡಿಲ್ಲ, ಬಟ್ ಸಪೋರ್ಟಿವ್ ಟ್ರೀಟ್ಮೆಂಟ್. ಸಪೋರ್ಟಿವ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಂದ್ರೆ ತೋಟಗಳಲ್ಲಿ ಸತ್ಯ. ಇದು ಪಾಪದ ಅವಕಚ್ಚಲ. ಏ ಅಲ್ಲಪ್ಪ, ಬೇಕು ನಾವು. ಇದು ಇದು ಒಂದ ಬಳ್ಳಿ ಬಳ್ಳಿ ಹಾವು ಬಳ್ಳಿ ಝೂಮ್ ಮಾಡಿದ್ರು ಎರಡು ಒಂದಿದ್ರ ಕಾಣ್ತವೆ. ಪಿಟ್ ವೈಪರ್ ಮತ್ತೆ ಇದು ಹಸಿರು ಹಸಿರು ಬಣ್ಣ. ಝೂಮ್ ಮಾಡಿ ಅದನ್ನ ತಲೆ ಬುರುಡೆ. ಕ್ಯೂಟ್ ಸ್ನೇಕ್. ಆರೆಂಜ್ ಆರೆಂಜ್ ಪಟ್ಟಿಗಳು. ನಾನ್ ಆಭರಣದ ಹಾವು ಅಂತಾರಂತೆ ಕನ್ನಡ. ಮರದಲ್ಲಿರೋ ಹಾವು ಹಾರೋ ಹಾವು ಅಂದ್ರೆ ಫ್ಲೈಯಿಂಗ್ ಸ್ನೇಕ್ ಅಂತ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಬೀಯಿಂಗ್ ಗಿವನ್ ಬೈ ದ ಫಾರೆಸ್ಟ್ ಆಫೀಸರ್. ಚಿಲ್ಕುಳಿ ಆರೆಂಜ್ ಆರೆಂಜ್ ಬ್ಯಾಂಡ್ ಇರುತ್ತೆ ಅಂದ್ರೆ ಅದು ಫ್ಲೈಯಿಂಗ್ ಸ್ನೇಕ್. ನಾನ್ ವೆನಮಸ್ ಇದು ಮಡ್ ಸ್ನೇಕ್ ಅಲ್ಲ. ಅದೇ ಮಡ್ ಸ್ನೇಕ್. ಅದೇ ಮೊನ್ನೆ ಇನ್ನೊಂದು ಅಪ್ಲೋಡ್ ಮಾಡಿ ನೋಡ್ರಿ, ಅದೇ ಮಡ್ ಸ್ನೇಕ್. ನನ್ನ ಕೈ ಈ ಮಕ್ಳು ಏನ್ ನೋಡ್ರಿ ಕರೆಯೋದು. ಇದು ಮೊಟ್ಟೆ ಇಡತ್ತ, ಮೊಟ್ಟೆ ಇಡತ್ತ ಅಥವಾ ಮರಿ ಮಾಡಿ ಹೆಂಗ್ ಐಡೆಂಟಿಫೈ ಮಾಡೋದು? ಸಣ್ಣ ಮೊಟ್ಟೆ ಇಡುತ್ತೆ, ಎರೆಹುಳ ಮೊಟ್ಟೆಯಲ್ಲಿ ಇಡ್ತದೆ ಸಾರ್. ಎರೆಹುಳ ಮೊಟ್ಟೆ ಇಡಲ್ಲ ಇಲ್ಲ. ಹಾ ಮೈನ್ಯೂಟ್ ಸೈಜ್ ಇರುತ್ತೆ ಅದ್ಕ ಹಣ್ಣಿಗೆ ಕಾಣಿಸ್ತದೆ. ಕೆರೆ ಹಾವು ಫೈನಲ್ ರ್ಯಾಟ್ ಸ್ನೇಕ್. ಒಂದೊಂದು ಕರಿ ಬಣ್ಣಕ್ಕಿರುತ್ತೆ ಬ್ಲ್ಯಾಕಿಶ್, ಇನ್ನೊಂದು ಇನ್ನೊಂದು ಬ್ರೌನ್ ಬ್ರೌನ್ ಕಲರ್ ಇದೆ. ಎರಡು ವೆರೈಟಿ ನಿಮ್ ದಾನಿ ಎಲ್ಲ ಹಳಬಿದ್ದು ಹಳಬಿದ್ದು. ಅಯ್ಯೋ ಇದು ಪಟ್ಟೆ ನಾಗರ ಅಂದ್ರೆ ಹೆಡೆ ಎತ್ತದಿಲ್ಲ. ಪ್ಲೇಟ್ ತರ ಮಾಡ್ಕೊಳತ್ತೆ. ಇವ್ರು ಝೂಮ್ ಮಾಡಿ ಕುಕ್ಕರಿ ಬ್ಯಾನ್
ನೋಡಿದೀನಿ ಇದನ್ನ ಮಸ್ತ್ ಒಂದು ಉದ್ದ ಉದ್ದ ಕೂದಿರೋದ್ರೆ ಅಡ್ಡ ರಸಲ್ಸ್ ಕುಕ್ರಿ ಅಂತ ಹೇಳಿದ್ರೆ ಅಡ್ಡ ಇರುತ್ತಲ್ಲ ಅದು ಉದ್ದ ಇರುತ್ತಲ್ಲ ಅದಕ್ಕೆ ಬರೀ ಕುಕ್ಕರ್ ಇದಲ್ಲ ಇದಲ್ಲ ಅಲ್ಲ ಅವರು ನಮಗೆ ಕ್ರೇಟ್ ಇಂದ ಬಂದಿದ್ರು ಮರಿಗಳ ಪಕ್ಕ ಸಣ್ಣ ಇದ್ರ ಮರಿ ಹೆಸರು ಇದು ಬ್ರಾನ್ಸ್ ಬ್ಯಾಕ್ ಕಿಲ್ ಸ್ನೇಕ್ ಅಂತ ಮರ ಮೊಟ್ಟೆಯಲ್ಲಿಡುತ್ತೆ ಮರದ ಮೇಲೆ ಇರೋದು ಮೊಟ್ಟೆ ಇವೆಲ್ಲ ಮರದಲ್ಲಿರೋ ಹಾವುಗಳು ನೋಡ್ರೆ ಪೊಟ್ರೆ ಪೊಟ್ರೆ ಹಾವುಗಳೆಲ್ಲ ಇಡ್ತಾವಂತೆ ಮೊರೆ ಮೊಟ್ಟೆನ ಹಂಗೆ ಬರ್ತವೆ ಅಲ್ಲಿಂದ ಹಂಗಂಗೇನೆ ಅವು ಬರ್ಡ್ಸ್ ಎಲ್ಲ ನೀರ್ ಬಂದ ನೀರಾವ್ ಕೀಲ್ ಬ್ಯಾಗ್ ನಾನ್ ನೋಡಿದೀನಿ ಉದ್ದ ಉದ್ದ ಪಟ್ಟಿ ಇರುತ್ತಲ್ಲ ಅದು ಏನಂದ್ರೆ ಅದಕ್ಕೆ ಹೆಸರು ಕನ್ನಡದಲ್ಲಿ ಹೇಳಿ ಸರ್ ನೀವು ಕನ್ನಡದಲ್ಲಿ ಕನ್ನಡದಲ್ಲಿ ಹೇಳಿದ್ರೆ ಮಕ್ಕಳಿಗೆ ಹೆಂಗ ಅರ್ಥ ಮಕ್ಕಳಿಗೆ ಹೆಂಗ ಓದಬೇಕು ನೀವು ಇಂಗ್ಲಿಷ್ ಹೇಳಿದ್ರೆ ಹೆಸರು ಎಂತ ಇನ್ನೊಂದ್ಸಲ ಹೇಳಿ ಉದ್ದ ಎಷ್ಟಿರ್ತದೆ ಇದು ಸರ್ ಅದ್ರ ಉದ್ದ ಎಷ್ಟಿರ್ತದೆ ಜಂಪು ಮಾಡಿ ಮಣ್ಣು ಮಂಡಲ ಮಣ್ಣು ಮಂಡಲ ಅಂತ ಸ್ಯಾಂಡ್ ಗೋವಾ ಕನ್ನಡದಲ್ಲಿ ಮಣ್ಣು ಮಂಡಲ ಮಣ್ಣು ಮಂಡಲ ತಲೆ ತಲೆ ಗೊತ್ತಾಗ್ತಿಲ್ಲ ಅದನ್ನು ಮಣ್ಣು ಸಿಗೋದಿಲ್ಲ ವೇಲ್ ಸೈಡ್ ವೇಲ್ ಸೈಡ್ ಒಂದೇ ತರ ಕಾಣ್ತವೆ ಎರಡು ತಲೆ ಆಗುವಂತ ಸುಳ್ಳು ಸುಳ್ಳು ಹೇಳ್ಕೊತಾರೆ ಹೆಂಡ ಜನಗಳು ಹೆಬ್ಬಾವು ರಾಕ್ ಪೈಥಾನ್ ಪ್ರಿಕಾಷನ್ಸ್ ಟು ಬಿ ಟೇಕನ್ ಈಸ್ ಗೋಯಿಂಗ್ ಆನ್ ಎನಿ ವೆನಮಸ್ ಸ್ನೇಕ್ ಹೌ ಟು ಟ್ರೀಟ್ ಇಟ್ ಬಿಫೋರ್ ರೀಚಿಂಗ್ ದ ಶುಡ್ ನಾಟ್ ಕಟ್ ದ ಪ್ಲೇಸ್ ಆಫ್ ಬೈಟ್ ಕಟ್ ಮಾಡಬಾರ್ದು ಅಯ್ಯಪ್ಪ ಸತ್ಯವಾ ನೋಡ್ರಿ ಈ ತರ ಸುತ್ತಕೋಬೇಕು
ಈಗ ಮಾಡಬಾರ್ದು ಅಂತ ಮನೆ ಇಂಟರ್ನೆಟ್ ಅಲ್ಲಿ ಹೇಳಾರಪ್ಪ ಜನ, ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹಿಂಗ್ ಹೇಳ್ದಾರಪ್ಪ. ಇದೆಂಗ್ ಬಾಯಲ್ಲಿ ವಿಷನ ತೆಗಿಬೇಕು. ಹಲ್ಲು ಉಜ್ಜದೆಲ್ಲ ಇದ್ರೆ ಮಾಡ್ಬೋದು, ಹಲ್ಲು ಉಜ್ಜಿದ್ರೆ ಮಾಡಂಗಿಲ್ಲ. ಜೋಪಾನ ಜೋಪಾನ ಹೋದಿರಿ, ಹಲ್ಲು ಉಜ್ಜಿದ್ರೆ ಹುಣ್ಣಿರುತ್ತೆ. ಹಂಗಾಗಿ ಹಲ್ಲು ಉಜ್ಜದೆಲ್ಲ ಇರೋರಷ್ಟೇನೆ ಸಕ್ಕಿಂಗ್ ಬಿಸಿನೆಸ್ ಮಾಡಕ್ ಆಗತ್ತೆ, ಇಲ್ದಿರೋರು ಇಲ್ಲ. ಅಯ್ಯೋ ಈ ವಿಚಾರ ನಮಗ್ ಗೊತ್ತೇ ಇರಲಿಲ್ಲ. ಇವ್ರ ಪ್ರೋಗ್ರಾಮ್ ಬಂದಿದ್ದಕ್ಕ ನನಗೆ ನಾಲ್ಕು ನಿಮಿಷನ ಸೆಕೆಂಡ ಸರ್, ಸೆಕೆಂಡ್ ಸೆಕೆಂಡ್, ಅಯ್ಯೋ ಸೆಕೆಂಡ್, ಹ್ಞೂ ಎರಡೇ ಸೆಕೆಂಡ್ ಸೀದಾ. ಇನ್ಫ್ಯಾಕ್ಟ್ ಡೆಂಟಲ್ ಸ್ಟ್ರಕ್ಚರ್ ಏನಿದೆ, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಪಾರ್ಟ್ ಆಫ್ ದ ಬ್ರೈನ್, ಅದು ನ್ಯೂರೋಸೆಲ್ಸ್. ಅಯ್ಯಪ್ಪ ತಲೆ ಕುಯ್ದ್ಬಿಟ್ಟು ನಿಂಬೆಹಣ್ಣು ಕರದ ಪುಡಿ ಹಚ್ಚಿಸ್ತಾರಂತೆ ಜನ, ಹಳ್ಳಿ ಜನ. ಅಯ್ಯೋ ಶಿವನೇ, ಹಿಂಗೂ ಮಾಡ್ತಾರ ನಂಗೆ ಗೊತ್ತಿರಲಿಲ್ಲ. ಇದು ಮಾತ್ರ ನಿಂಬೆಹಣ್ಣು ಕರದ ಪುಡಿಯ ತಲೆ ಬುರುಡೆ ಕುಯ್ದ್ಬಿಟ್ಟು ಹಚ್ಚಿಸ್ತಾರಂತೆ. ಅಯ್ಯೋ ಈ ಕಡೆಯಿಂದ ಸಿಕ್ತು ಇವರಿಗೆ ಸುದ್ದಿ, ಅನ್ಬಿಲೀವಬಲ್. ಬೇಗ ಮೇಲೆ ಏನಾಗಲ್ ಸುಮ್ನೀರ್ ಏನಾಗಲ್ ಸುಮ್ನೀರ್ ಏನಾಗಲ್ ಸುಮ್ನೀರ್ ಅಂತ ಹೇಳ್ತಾ ಇರ್ಬೇಕು. ದಾರಿ ಉದ್ದಕ್ಕೂ ಹಾಸ್ಪಿಟಲ್ ಹೋಗಕ ತನಕ ಇವ್ರ ಏನೋ ಮಾಡಕತ್ತಾರೆ ಅಂತ ಬೆಂಕಟ್ಟು ಬಿಚ್ಚಕಿಲ್ಲವ. ಅದಕ್ಕೆ ಮತ್ತೆ ಏಟ್ ಕೊಡಕ್ಕೆ ಕೆಟ್ಟ ಮೇಲೆ ಸಾರು ಕಣ್ಣು ಮುಚ್ಚಿದ್ರು ಇವ್ರಿಗೆ. ಕೋಮಾ ಹೋಗ್ಬಾರ್ದು ಅಂದ್ರೆ ಹೊಡೆದು ಹೊಡೆದು ಹೇಳ್ಸಾರ್ಬೇಕು. ಮತ್ತೆ ಕೆನ್ನ ಕೊಡ್ಕೊಂಡಿಲ್ಲ ಅಪ್ಪಜೇಟೆ, ಮತ್ತೆ ಇವನಿಗ್ ಪ್ರೈಸ್ ಕೊಡ್ಬೇಕಣ್ರ ಪಾಪಜ್ಜಿ. ಫೋಟೋಗೆ ಅಥವಾ ಪೋಸ್ಟ್ ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ ಹಾಕೊಳ್ಳೋದೇ ಎಲ್ಲವನ್ನ ಕಾಪಾಡಿದ್ದಾರೆ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು, ಮೊದಲನೇದಾಗಿ ಏನ್ ಮಾಡ್ಬಾರ್ದು ಹೇಳಿ ನೋಡಿ. ತಲೆ ಹಿಡಿಯುತ್ತೆ ಅವುಗಳನ್ನ, ತಲೆ ಹಿಡಿತಾರೆ. ಯಾವುದು ಯಾವ್ದಾವ್ದು ತಲೆ ಹಿಡಿತಾರೆ, ಹಿಡಿಬಾರ್ದು ತಲೆ ಹಿಡಿಯಬೇಕು. ಹೆಟ್ಟಿನ ತಲೆ ಹೆಟ್ಟಿನ ಮಾಡಕ್ ಹೋಗೋದು ಒಂದೇ ಒಂದಾಗ. ಯಾವುದು ಯಾವುದು ಹೇಳಿದ್ರು ಮಾತ್ರ ತಲೆಯಲ್ಲಿ ಮುಟ್ಟಂಗಿಲ್ಲ, ಬಾಕಿ ಯಾವುದನ್ನು ತಲೆಯಲ್ಲಿ ಹಿಡಿಯಂಗಿಲ್ಲ. ಅವುಗಳಲ್ಲಿ ಇದು ಬಹಳ ಸೆನ್ಸಿಟಿವ್ ಪಾಯಿಂಟ್, ನೀವು ಹಿಡಿದಾಗ ಏನಾಗುತ್ತೆ ಡಿಸ್ಲೋಕೇಟ್ ಜಾಸ್ತಿ ಇರುತ್ತೆ, ಸತ್ತೋಗ್ತವೆ ಅವುಗಳು. ಅದಕ್ಕೆ ತಲೆ ಹಿಡಿಬಾರ್ದು ಅಲ್ಲ ಕಣ್ಣೆ. ಏನ್ ಮಾಡ್ತಾರೆ
ಶೋ ಮಾಡಿರ್ತಾರೆ, ಪಬ್ಲಿಕ್ ಅಲ್ಲಿ ಇಳಿದ್ಮೇಲೆ ಅವನ ಶೋ ಮಾಡಿರ್ತಾರೆ. ಇದು ಇಂಪಾರ್ಟೆಂಟ್. ಈ ತರ ಒಂದು 30-40% ಈ ತರ ಕೇಸ್ಗಳೇ ಬಂದಿರೋ ಕೇಸ್ಗಳು ಜಾಸ್ತಿ. ಈ ತರ ಶೋ ಮಾಡಬಹುದು, ಇವರು ಸೆಲ್ಫಿಗೆ ಕೊಡೋದ್ರಲ್ಲಿ ಸೆಲ್ಫಿಗೆ ಅವನ ಸುತ್ತಕೊಂಡು ಮಾಡ್ತಾರೆ. ಇವೆಲ್ಲ ಪ್ರಾಕ್ಟಿಸ್. ಸುತ್ತಕೊಂಡಿಲ್ಲ ನಾನು, ನಾವೇ ಸುತ್ತಕೊಂಡ್ರೆ ಅವ್ರ ವೆಹಿಕಲ್ ಹಿಂದೆ ಸಿಕ್ಕಿದೆ ಅವರ ಸ್ಟಿಕ್ ಇದೆ, ಟೈಲ್ ಇಟ್ಟಿರ್ತಾರೆ ಸ್ಟಿಕ್ ಮತ್ತೆ ತಲೆಗೆ ದೂರದಲ್ಲಿ ಬೇಕು ನನಗೆ. ಮತ್ತೆ ಸ್ಟಿಕ್ ಅಲ್ಲಿ ಹೋಗಲ್ ಇರ್ತೀವಿ, ಇದು ತುಂಬಾ ದೂರದಲ್ಲಿ ನಮ್ ಹಾವು ಮತ್ತೆ ದೂರದಲ್ಲಿ. ಎಷ್ಟು ರೂಪಾಯಿ ಆಗುತ್ತೆ ಸರ್ ಅದಕ್ಕೆ? ಅದ್ರ ಬೆಲೆ ಎಷ್ಟು? ನೀವು ಕೊಡಿ, ನಾನು ಕೇಳ್ತಲ ಇದ್ದೀನಿ, ನೀವು ಕೊಡಕ್ಕೆ ಇಲ್ಲ. ಈಗಾಗಲೇ ಎಷ್ಟು ಹಾವುಗಳು ಸೇವ್ ಮಾಡಿದೀನಿ ನಿಮ್ದು. ಇನ್ನೊಂದಿರುತ್ತಲ್ಲ ಅದೇ ಕ್ಲಿಪ್ ಮಾಡಿ ಇಟ್ಕೊಳ್ಳೋದು ತಲೆನ, ಅದೇ ತಲೆ ಬಿಡ ಕ್ಲಿಪ್ ಮಾಡಿ ಇಟ್ಕೋತಾರಲ್ಲ, ಅದು ಎಲ್ಲ ಅಮೆಝಾನ್ ಅಲ್ಲೆಲ್ಲ ಉಂಟು. ಇದು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜನ ಕೊಡೋದಿಲ್ಲ ಅಂದ್ರೆ ಹೆಂಗೆ? ಆಡಿಯೋ ಇಸ್ ನಾಟ್ ಪಿವಿಸಿ ಪೈಪ್ ಮತ್ತೆ ಚೀಲ ಕಟ್ಟಿ. ಎರಡರಿಂದ 3 ಕಿಲೋಮೀಟರ್ ಒಳಗೆ ಅಷ್ಟು ಮಾಡಬಾರ್ದು. ಆದ್ರೆ ಜಾಗ ವಾಪಸ್ ಬರ್ತಾವ ತೋಟದಲ್ಲಿ ಪ್ರಾಕ್ಟೀಸ್. ಇದನ್ನ ಯಾಕೆ ಇಡೀ ಅವನ ಹುಟ್ಟದಲ್ಲಿ ಕಾಂಟ್ಯಾಕ್ಟ್ ಇದ್ದೇನೆ ಒಂದು ಸ್ನೇಹಿತರ ಮುಟ್ಟದಲ್ಲಿ ಹೆಂಗಪ್ಪ ಹಿಡಿಯಕಾಯ್ತದೆ? ಬಾಲನಾರು ಮುಟ್ಲೇಬೇಕಲ್ಲ. ಮತ್ತೆ ಕಂಪ್ಯೂಟರ್ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಎಜುಕೇಶನ್. ಹಾವುಗಳ ಬಗ್ಗೆ ಗೊತ್ತೇ ಇಲ್ಲ, ಈಗ ಗೊತ್ತಾಯ್ತಾರೆ ಬೆಸ್ಟ್ ಹಾವುಗಳು ವಿಷ ಕುರಿತ ಇದು ಗೊತ್ತೇ ಇಲ್ಲ. ನಾವು ಎಲ್ಲ ಹಾವುಗಳನ್ನ ಎಲ್ಲ ಹಾವುಗಳನ್ನ ಸೋತೀವಿ ಅಂತ ನಮ್ಮ ಮೈಂಡ್ ಅಲ್ಲಿ ಎಲ್ಲ ಕೊಡ್ತಾ ಕೊಡ್ತೇವೆ ಅಲ್ಲ. ಅದಕ್ಕೆ ನಮ್ಮ ಹಾವುಗಳ ಬಗ್ಗೆ ಗೊತ್ತಿದ್ರೆ ನಾವು ಬೆಚ್ಚಸ್ ಕಡಿಮೆ ಆಗುತ್ತೆ, ಬೆಚ್ಚಿನ ಮೇಲೆ ಸಹಾಯ ಮಾಡೋದು ಕಡಿಮೆ ಆಗುತ್ತೆ. ಹೆಣ್ಣು ಗಂಡು ಡಿಫರೆನ್ಸ್ ಮಾಡೋದು ಹೆಂಗ್ ಅದು ಹೇಳ್ಕೊಡೋದು? ಫಸ್ಟ್ ಹೇಳ್ತಾರೆ ಏನೇನ್ ಮಾಡ್ಬೇಕು ಏನೇನ್ ಮಾಡ್ಬೇಕು. ಅಲ್ಲಿ ಒಂದೇ ಒಂದು ಹ್ಯಾಂಡ್ ಹೆಲ್ಮೆಟ್ ಇರುತ್ತೆ, ಯಾವುದೇ ಅವಕಾಶ ಇದ್ರು ಒಂದೇ ಹ್ಯಾಂಡ್ ಹೆಲ್ಮೆಟ್ ಕೊಡೋದು. ಕಾಳಿಗೆ ಸ್ವಲ್ಪ ಕಚ್ಚಿದ್ರೆ ಹ್ಯಾಂಡ್ ಹೆಲ್ಮೆಟ್ ಇಲ್ಲ, ಬಿಡಿ ಕಾಳಿಗೆ ಹ್ಯಾಂಡ್ ಹೆಲ್ಮೆಟ್ ಇಲ್ಲ. ಕೇಳ್ರು ಆಗ್ರಹವು ಕೊಳಕ್ಮಣ್ಣ ಕಟ್ಟಾವು ಮತ್ತೆ ಹುಲಿಮಣ್ಣ ಇಷ್ಟು ಹಾವುಗಳು ಕಚ್ಚಿದ್ರೆ ಒಂದೇ ಒಂದು ಹ್ಯಾಂಡ್ ಹೆಲ್ಮೆಟ್ ಕೊಡೋದು. ಬಾಲಿ ಬೇರೆ ಹ್ಯಾಂಡ್ ಹೆಲ್ಮೆಟ್ ಅಂತ ಹೇಳಿದ್ರೆ ಈ ಎಲ್ಲ ಹಾವುಗಳು ವಿಷನ ಕಲೆಕ್ಟ್ ಮಾಡಿ ಒಂದ್ ಯಾವ್ದೋ ಕುದುರೆ ಚೆಕ್ ಮಾಡಿ ಅದರಿಂದ ಬರುವಂತ ಆಂಟಿಬಾಡಿ ತೆಗೆದು ಶೇಖರಣೆ ಮಾಡಿ ಆಂಟಿಬಾಡಿ ಹಂಗ್ ಮಾಡಿ ಅದನ್ನ ನಮಗೆ ಕೊಟ್ರೆ ಅದು ಆಂಟಿ ವೆನಮ್ ಆಗಿ ಕೆಲವೊಂದು ಸ್ಪೀಶೀಸ್ ಗಳಿಗೆ ಆಂಟಿರೋನ್ ಇಲ್ಲ, ಕೀಕೋಬರ್ಗೆ ಆಂಟಿರೋನ್ ಇಲ್ಲ. ಕೆಲವೊಂದು ಸ್ಪೀಶೀಸ್ ಗಳಿಗೆ ಯಾವುದು ಆಂಕ್ರೋಸ್ಟ್ ಇರ್ತಾರೆ ಕಪ್ಪೆ ಬಂಡ ಅದಕ್ಕೆ ಆಂಟಿಬಾಡಿ ಇಲ್ಲ. ಅದಕ್ಕೆ ಮಕ್ಕಳ ಸಪೋರ್ಟಿವ್ ಮತ್ತೆ ಸಿಂಪೋಟೆಂಟ್ ಟ್ರೀಟ್ಮೆಂಟ್ ಕೊಡ್ತಾರೆ. ಕನ್ಸರ್ವೇಶನ್ ನಾವು ಉಳಿಬೇಕು ನಾವು ಉಳಿಬೇಕು, ನಮಗೂ ಏನು ತೊಂದರೆ ಆಗುತ್ತೆ ಅವ್ರಿಗೇನು ತೊಂದರೆ ಆಗುತ್ತೆ, ಒಂದೇ ಒಂದು ಸಹಬಾಳ್ವೆ ಬಂದೆ ಒಂದು ಮಾರ್ಗ ಅಷ್ಟೇ. ಕೋಯಿಸ್ಟ್ ಅಂತ ಹಸುವಿನ ಮಾರ್ಗ ಮಾರ್ಗ ವಿಲ್ ಟೇಕ್ ಅ ಬ್ರೇಕ್.